गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं। सूत्रभाष्यकृतौ वन्दे भगवन्तौ पुनः पुनः। नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ओम नारायण नारायण नारायण। शिष्यन प्रश्न, ಶಿಷ್ಯನ ಪ್ರಶ್ನೆ ಹೀಗೆ ನಡೆಯುತ್ತಿತ್ತು. ನನುಜ ಭಗವನ್ ಪ್ರಶ್ನದಲ್ಲಿ ಮೂರು ಅಂಶಗಳಿವೆ. ಆತ್ಮನನ್ನು ತಿಳ್ಕೊಂಡರೆ ಸಾಕು ಎಂದು ನೀವು ಹೇಳಿದ್ದೀರಿ. ನೀವು ಅಂದ್ರೆ ಗುರುಗಳು, ತಿಳ್ಕೊಂಡರೆ ಸಾಕು. ಅದೇ ತಿಳ್ಕೊಂಡರೆ ಸಾಕು. ಆ ತಿಳ್ಕೊಳ್ಳುವುದು ಅಂದ್ರೆ ಎರಡಂಶ. ಒಂದು ಜ್ಞಾನ ಮಾತ್ರ, ಎರಡಂಶ ಹೇಳ್ತೀನಿ ನೋಡಿ. ಒಂದು ಜ್ಞಾನ ಮಾತ್ರದಿಂದ ಸ್ವರೂಪ ಪ್ರಾಪ್ತಿ ಒಂದು. ಎರಡನೆಯದು, ಜ್ಞಾನವಾದರೂ ವಿಷಯವನ್ನು ವಿಷಯೀಕರಿಸುವುದಲ್ಲ, ಆತ್ಮನನ್ನು ವಿಷಯೀಕರಿಸುವುದಲ್ಲ, ಅನಾತ್ಮನನ್ನು ತೆಗೆಯುವುದೇ. ಎರಡಂಶಗಳು ನೆನಪಿಟ್ಕೊಂಡೆ. ಅನಾತ್ಮನನ್ನು ತೆಗೆಯುವುದು ನಾಂತಪ್ರಜ್ಞಂ ನ ಬಹಿಷ್ಪ್ರಜ್ಞಂ ಎಂಬುದು ತಪ್ಪು ತಿಳುವಳಿಕೆಯನ್ನು ಅಧ್ಯಾಸೆಯನ್ನು ತಪ್ಪಿಸುವುದು. ಅಂದರೆ ತಪ್ಪನ್ನು ತಪ್ಪಾಗಿ ತಿಳಿದರೆ ಸತ್ಯವು ತಾನೇ ಉಳಿಯುತ್ತದೆ. ಇದೊಂದು ಮಾತು. ಇದು ಮೊದಲನೆಯದು ಹೇಳಿದ್ದೀವಿ ಏನಂದ್ರೆ ಜ್ಞಾನ ಮಾತ್ರದಿಂದ, ಜ್ಞಾನ ನಂತರ ಇನ್ನೇನು ಮಾಡಬೇಕಾಗಿಲ್ಲ. ಇದಕ್ಕೆ ಹೇಳ್ತಾರೆ ವಾಕ್ಯವು, ಮಾಂಡುಕ್ಯ ವಾಕ್ಯ ಏನು ಹೇಳ್ತಾ ಇದೆ, ಸ ಆತ್ಮ ಸ ವಿಜ್ಞೇಯ, ಅದು ಆತ್ಮ. ಯಾವುದು? ತುರಿಯ. ಮೂರು ಅವಸ್ಥೆಗಳಿಗಿಂತ ಬಿಡಿಯಾಗಿರುವ ನಾಲ್ಕನೆಯದಿದೆಲ್ಲ, ಅದು ಆತ್ಮ. ಅದೇ ತಿಳಿಯತಕ್ಕದ್ದು, ಸ ವಿಜ್ಞೇಯ ಎಂದು ಹೇಳುತ್ತಾ ಇದೆ. ಇದಕ್ಕೆ ಏನರ್ಥ ಹೇಳ್ತಾ ಇದ್ದಾನೆ ಅಂದ್ರೆ ಶಿಷ್ಯ ಅದನ್ನು ತಿಳಿಯತಕ್ಕದ್ದು ಎಂದು ಹೇಳುವುದರಿಂದ ಇದು ಅಲ್ಲ ಅಲ್ಲ ಅನಾತ್ಮವನ್ನು ನಿಷೇಧ ಮಾಡಿ ಕೊನೆಗೂ ಇದು ಆತ್ಮ ಅದನ್ನು ತಿಳಿಯತಕ್ಕದ್ದು ಅಂದರೆ ಶಿಷ್ಯ ಹೇಳ್ತಾನೆ ನನಗನ್ಸುತ್ತಾ ಇದೆ ಏನು ಅನಾತ್ಮಗಳನ್ನು ಅಂದ್ರೆ ಏನು ಅವಸ್ಥೆಗಳನ್ನು ಬಿಡಬೇಕು, ಬಿಟ್ಟಾಗ ಯಾವುದು ಆತ್ಮ ಉಳಿಯುತ್ತದೋ ಅದನ್ನು ತಿಳಿಯಬೇಕು. ಎರಡಾಯ್ತಲ್ಲ ಹೆಜ್ಜೆಗಳು, ಅನಾತ್ಮನನ್ನು ಬಿಡಬೇಕು, ಆತ್ಮವನ್ನು ತಿಳಿಯಬೇಕು, ಎರಡು ಹೆಜ್ಜೆಗಳಾಯಿತು. ನೀವು ಹೇಳಿದ್ದೇನು ಅನಾತ್ಮನ್ನು ತೆಗೆದರೆ ಸಾಕು, ಅದೇ ಜ್ಞಾನ, ಆತ್ಮವು ವಿಷಯವಲ್ಲ, ಇನ್ನೊಂದು ತಿಳಿಯುವುದೊಂದೇ ಸಾಕು. ಇಲ್ಲಿ ನನಗನ್ಸುತ್ತಾ ಇದೆ ಶಿಷ್ಯ ಹೇಳುವುದು ಅನಾತ್ಮನನ್ನು ಬಿಡಬೇಕು, ಆತ್ಮ ವಿಷಯಕ ವಿಜ್ಞಾನ ವಿಧಾನ. ಅನಾತ್ಮನನ್ನು ನಿಷೇಧ ಮಾಡಿದ ನಂತರ ಆತ್ಮವನ್ನು ತಿಳಿಯಬೇಕು. ಅಂದ್ರೆ ಏನಾಯಿತು, ನಿಷೇಧ ಮಾತ್ರ ಸಾಕಾಗಲ್ಲ ಎಂದಾಗುತ್ತದೆ ಅಲ್ಲವೇ. ನಿಷೇಧ ಮಾತ್ರವೂ ಸಾಕಲ್ಲ. ನಿಷೇಧದ ಇಷ್ಟೆಲ್ಲ ನಾವು ಎರಡು ಮೂರು ದಿವಸ ನಾಲ್ಕು ದಿವಸದಿಂದ ಇದೇ ಚರ್ಚೆ ಮಾಡ್ತಾ ಇದ್ದೀವಿ. ನಿಷೇಧ ಮಾಡಿದ್ದರೆ, ಅನಾತ್ಮವನ್ನು ಪಕ್ಕಕ್ಕೂ ಹಾಕಿದ್ದರೆ ಸಾಕಾಗಲ್ಲ, ಆತ್ಮವನ್ನು ತಿಳಿಯಬೇಕು. ತೇನ ಹಿ ತುರೀಯಮಿ ಆತ್ಮಜ್ಞಾನಂ ವಿಜ್ಞಾಯೈವ ಪ್ರಾಪ್ನುಯಾತಿಥಿ ಗಮ್ಯತೆ. ಅಂದರೆ ಆತ್ಮವನ್ನೂ ತಿಳಿಯಬೇಕು ಎಂದು ಗೊತ್ತಾಗ್ತದೆ. ನೀವು ಹೇಳಿದ್ದೇನು ಅನಾತ್ಮವು ಪಕ್ಕಕ್ಕೂ ತಪ್ಪಿಸಿದ್ದರೆ, ಅದರ ಅಡ್ಡಿ ತಪ್ಪಿಸಿದ್ದರೆ ಸಾಕು, ಅದನ್ನು ಮೀರಿದ್ದರೆ ಸಾಕು ಆತ್ಮವೇ ಅಲ್ಲ, ಅನಾತ್ಮವನ್ನೂ ತಿಳಿಯಬೇಕು ಶಿಷ್ಯ ಹೇಳ್ತಾನೆ. ವಿಜ್ಞಾನ ಇನ್ನೊಂದು, ಎರಡನೆಯದಂತದ್ದು. ಆ ತಿಳಿಯುವುದು ಸ ಆತ್ಮ ವಿಜ್ಞೇಯ ಎಂದು ಹೇಳುವುದರಿಂದ ಸುಮ್ಮನೆ ಜ್ಞಾನ ಮಾತ್ರವಲ್ಲ, ಅದನ್ನು ಉಪಾಸನ ಮಾಡಬೇಕು. ಹಿಂದೆ ನಾವು ಒಂದು ದಿವಸ ನಿನ್ನೆ ದಿವಸ ಹೇಳಿದ್ದೀವಲ್ಲ, ಜ್ಞಾನ ಬೇರೆ ಉಪಾಸನ ಬೇರೆ. ಜ್ಞಾನದಲ್ಲಿ ವಸ್ತುವನ್ನು ಯಥಾತತ್ತಾಗಿ ತಿಳ್ಕೊಳ್ಳುವುದು, ಅದರ ತಪ್ಪು ತಿಳುವಳಿಕೆ ಸರಿ ಮಾಡುವುದು, ತಪ್ಪು ತಿಳುವಳಿಕೆಯನ್ನು ಸರಿ ಮಾಡುವುದು, ವಸ್ತುವನ್ನು ಯಥಾವತ್ತಾಗಿ ತಿಳಿಯುವುದು ಜ್ಞಾನ ಎಂದು ಹೇಳಿದ್ದೇವೆ. ಉಪಾಸನೆಯಲ್ಲಿ ಇಂಥದ್ದು ಹೀಗೆ ಹೀಗೆ ಇರುತ್ತದೆ, ಸಗುಣ ಬ್ರಹ್ಮೋಪಾಸನೆಯಲ್ಲಿ ಹೀಗೆ ಹೀಗೆ ಇರುತ್ತದೆ ಎಂದು ತಿಳ್ಕೊಳ್ಳುವುದು, ತಿಳ್ಕೊಂಡಿದ್ದು ಸುಮ್ಮನೆ ಥಿಯರಿಟಿಕಲ್ ಜ್ಞಾನ, ಮಾಹಿತಿ ಜ್ಞಾನ ಇರುತ್ತದೆ, ಅನುಭವ ಜ್ಞಾನವಾಗಲ್ಲ, ಅದು ಪರೋಕ್ಷ ಜ್ಞಾನವೇ ಆಗುತ್ತದೆ.
ಆ ಪರೋಕ್ಷ ಜ್ಞಾನವನ್ನು ನಾವು ಮತ್ತೆ ಉಪಾಸನೆ ಮಾಡಿ ಆ ಅನುಭವವನ್ನು ಪಡೆಕೊಳ್ಳಬೇಕು, ಸಾಕ್ಷಾತ್ಕಾರ ಪಡೆಕೊಳ್ಳಬೇಕು. ಸಗುಣ ರೂಪದ ಸಾಕ್ಷಾತ್ಕಾರವೂ ಆಗಬೇಕು. ಉಪಾಸನ ಬಲದಿಂದ ಮನಸ್ಸು ಶುದ್ಧವಾಗಿ ಆಗಿ ಆಗಿ ಅಷ್ಟ ದೇವತಾ ದರ್ಶನ ಆಗಬೇಕು. ಉಪಾಸನದಿಂದ ಆಗುವ ಆತ್ಮದರ್ಶನ ಎಂದು ಹೀಗೆ ಆಗುತ್ತದಲ್ಲ. ಇತಿ ವಾಕ್ಯ ವಿಜ್ಞಾನಂಚ ಅತ್ರ. ಇಲ್ಲಿ ಆತ್ಮ ವಿಜ್ಞೇಯ ಎಂದು ಮಾತು ಇದೆ. ಅಂದರೆ ತಿಳ್ಕೊಂಡ ನಂತರ ಏನ್ ಮಾಡಬೇಕು? ಒಂದು ಧ್ಯಾನ ಮಾಡಬೇಕು. ಆ ತಿಳ್ಕೊಂಡ ಜ್ಞಾನವನ್ನು ಅಭ್ಯಾಸ ಮಾಡಬೇಕು. ಕೆಲವರು ಅದು ಹೇಳ್ತಾರೆ, ಜ್ಞಾನ ತಿಳ್ಕೊಂಡರೆ ಮೋಕ್ಷವಾಗಲ್ಲ, ಜ್ಞಾನವನ್ನು ಪಡ್ಕೊಂಡು ಅದನ್ನು ತುಂಬಾ ಅಭ್ಯಾಸ ಮಾಡಬೇಕು. ಜ್ಞಾನವನ್ನು ಅಭ್ಯಾಸ, ಅಭ್ಯಾಸ ಅಂದ್ರೆ ಏನು? ಮನಸ್ಸಿನಲ್ಲಿಟ್ಕೊಂಡು ರಿಪೀಟ್ ಮಾಡ್ತಾ ಇರಬೇಕು. ರಿಪೀಟ್ ಮಾಡಿ 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 ಮಾಡಿದಾಗ ಗಟ್ಟಿಯಾಗುತ್ತದೆ ಜ್ಞಾನ. ಜ್ಞಾನ ಗಟ್ಟಿಯಾಗುತ್ತದಂತೆ. ಅತ್ರ ಉಪಾಸನಂ ಸ್ಯಾತ್ ವಾಕ್ಯ ಜ್ಞಾನ ಅಭ್ಯಾಸ ರೂಪಂ ಇತಿ ನನಗನ್ಸುತ್ತಾ ಇದೆ ಎಂದು. ಶಿಷ್ಯನ ತಪ್ಪು ತಿಳುವಳಿಕೆ ಆದರೂ ಅನಿಸುತ್ತೆ. ಈಗ ಇದರಲ್ಲೇ ತಾನು ಹೇಳುವ ಹಾಗೇನೆ ಇನ್ನೂ ಕೆಲವರು ಹೇಳುವುದುಂಟು. ಅವುಗಳನ್ನು ಹೇಳ್ತಾ ಇದ್ದಾರೆ. ಇನ್ನು ಇಬ್ಬರ ಪಕ್ಷಗಳನ್ನು ಹೇಳ್ತಾನೆ. ಇನ್ನೊಂದೇನು, ಇನ್ನು ಕೆಲವರು ಹೇಳ್ತಾರೆ, ವದಂತಿ ಚ ಕೇಚಿತ್. ಇನ್ನೂ ಕೆಲವರು ಏನು ಹೇಳ್ತಾರಂದ್ರೆ, ಆತ್ಮತತ್ವಂ ಶಾಸ್ತ್ರತೋ ವಿಜ್ಞಾಯ. ಶಾಸ್ತ್ರದಿಂದ ಆತ್ಮತತ್ವವನ್ನು ತಿಳ್ಕೊಂಡು ತದೇವ ಅಜ್ಞಾನಂ ತದೇವ ಇದು ಜ್ಞಾನಂ ತದೇವ ಇದು ಜ್ಞಾನಂ ಓಕೆ ತದೇವ ಜ್ಞಾನಂ ತಿಳ್ಕೊಂಡು ತದೇವ ಜ್ಞಾನಂ ಆದರ ಸತ್ಕಾರ ಪೂರ್ವಕಂ ದೀರ್ಘಕಾಲ ಉಪಾಸೀನಸ್ಯ ಆತ್ಮದರ್ಶನ ಪ್ರಾಪ್ತಿರ್ಭವಿತ. ಆ ಜ್ಞಾನವನ್ನು ಇದು ತುಂಬಾ ಸೂಕ್ಷ್ಮ ಇದೆ. ಇಷ್ಟು ಹೋದರೆ ನಿಮಗೆ ಇನ್ನೂ ಕನ್ಫ್ಯೂಸ್ ಹೆಚ್ಚಾಗ್ತದೆ. ಅದೆಲ್ಲ ಅಡ್ವಾನ್ಸ್ಡ್ ಸ್ಟೇಜ್ನಲ್ಲಿ ಕೇಳತಕ್ಕದ್ದು. ಸಾಮಾನ್ಯವಾಗಿ ಹೇಳಿಬಿಡ್ತೀನಿ, ಅದರಲ್ಲಿ ಒಂಚೂರು ವ್ಯತ್ಯಾಸ. ಅದು ಈ ವ್ಯತ್ಯಾಸಗಳು ಕೇಳುವುದಕ್ಕೆ ಕನ್ಫ್ಯೂಸ್ ಆಗಿಬಿಡ್ತೀವಿ. ಆದರೆ ಪಕ್ಷಗಳು, ವಿವಿಧ ಪಕ್ಷಗಳು ಇದ್ದಾರೆ. ಹೀಗೆ ಜ್ಞಾನವನ್ನು ಪಡ್ಕೊಂಡು ಆ ಜ್ಞಾನವನ್ನು ಅಭ್ಯಾಸ ಮಾಡಬೇಕು, ಧ್ಯಾನ ಮಾಡಬೇಕಂತೆ. ಉಪಾಸೀನಸ್ಯ ಆತ್ಮ, ಆವಾಗ ಉಪಾಸನ ಮಾಡ್ತಾ 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 ಇದ್ದರೆ ಅನೇಕ ವರ್ಷಗಟ್ಲ ಆವಾಗ ಜ್ಞಾನವು ಏನಾಗುತ್ತದೆ? ಆತ್ಮದರ್ಶನವಾಗುತ್ತದೆ. ಸೂಕ್ಷ್ಮ ವ್ಯತ್ಯಾಸ ಹೇಳ್ತೀನಿ ನೋಡಿ. ಮೊದಲನೆಯ ಪಕ್ಷ ಜ್ಞಾನವು ಹುಟ್ಟುತ್ತದೆ, ಆದರೆ ನಿಲ್ಲಲ್ಲ. ಈಗ ಹೇಳಿಬಿಡ್ತೀನಿ ನೋಡಿ, ಸಂಕ್ಷೇಪವಾಗಿ ಹೇಳಿಬಿಡ್ತೀನಿ. ಏಕೆ ನನಗೆ ಟಚ್ ಮಾಡಿದ್ದರೆ ಹೇಳಿಬಿಡುವುದೇ ಒಳ್ಳೆಯದು. ಈಗ ಟಚ್ ಮಾಡಿದ್ದೀನಿ, ಹೇಳಿಬಿಡ್ತೀನಿ. ಒಂದು ಪಕ್ಷ ಜ್ಞಾನವು ಪಡ್ಕೊಂಡರೆ ಆ ಜ್ಞಾನವು, ಆತ್ಮಜ್ಞಾನವು ಸ್ಥಿರವಾಗಿ ನಿಲ್ಲಲ್ಲ. ಅದನ್ನು ತುಂಬಾ ಅಭ್ಯಾಸ ಮಾಡಿದ ನಂತರ ಸ್ಥಿರವಾಗಿ ನಿಲ್ಲುತ್ತದೆ ಎಂದು ಒಬ್ಬರು ಹೇಳ್ತಾರೆ. ಜ್ಞಾನ ಹುಟ್ಟುತ್ತದೆ, ಜಾರಿ ಹೋಗುತ್ತದೆ. ಜ್ಞಾನವು ಹುಟ್ಟಿ ಅದು ಅಭ್ಯಾಸ ಮಾಡಿದಾಗ ಮತ್ತೆ 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 ಸ್ಥಿರವಾಗಿ ನಿಲ್ಲುತ್ತದೆ. ಈ ತರಹ ಉಪಾಸನದಿಂದ ನಿಲ್ಲುತ್ತದೆ ಎಂದು ಒಬ್ಬರು ಹೇಳ್ತಾರೆ. ಇನ್ನೊಬ್ಬರು ಏನು ಹೇಳ್ತಾರೆ, ಒಂದು ಜ್ಞಾನ ಹುಟ್ಟುತ್ತದೆ, ಆ ಜ್ಞಾನವನ್ನು, ಅದೇ ಜ್ಞಾನವನ್ನು ಅಭ್ಯಾಸ ಮಾಡಿದಾಗ ಆ ಜ್ಞಾನವೆಲ್ಲ ಇನ್ನೊಂದು ಜ್ಞಾನವು ತಯಾರಾಗಿ ಬಿಡುತ್ತದೆ. ಅನುಭವ ರೂಪ ಜ್ಞಾನ ಇನ್ನೊಂದು ತಯಾರಾಗ್ತದೆ. ಎರಡು ಜ್ಞಾನಗಳು. ಮೊದಲನೆಯ ಪಕ್ಷ ಹುಟ್ಟಿದ್ದು ಜ್ಞಾನವೇ, ಆದರೆ ನಿಲ್ಲಲ್ಲ, ತುಂಬಾ ಅಭ್ಯಾಸ ಮಾಡಿದ್ದಾಗ ಸ್ಥಿರವಾಗುತ್ತದೆ ಎಂದು ಒಬ್ಬರು ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾರೆ, ಒಂದು ಜ್ಞಾನ ಹುಟ್ಟುತ್ತದೆ, ಅದನ್ನು ತುಂಬಾ ಅಭ್ಯಾಸ ಮಾಡಿದ್ದರೆ ಅದರಿಂದ ಇನ್ನೊಂದು ಜ್ಞಾನ ಹುಟ್ಟುತ್ತದೆ, ಆ ಜ್ಞಾನ ನಿಜವಾದ ಜ್ಞಾನ. ಹೀಗೆ ಎರಡು ಬಗೆ ಹೇಳುವವರು ಜನರಿದ್ದಾರೆ. ಇದು ಇಷ್ಟು ಡೀಟೇಲ್ ಬೇಡ. ಜ್ಞಾನವಾದ ನಂತರ ಏನೋ ಮಾಡುತ್ತಾ ಇರಬೇಕು ಎಂದು ಹೇಳ್ತಾರೆ. ಇಷ್ಟು ಮಾತ್ರ ಇಟ್ಕೊಂಡು ಸಾಕು. ಕೇವಲ ಜ್ಞಾನ ಸಾಕಾಗಲ್ಲ, ಜ್ಞಾನ ನಂತರನೂ ಇನ್ನೇನೋ ಮಾಡಬೇಕು, ಆವಾಗ ಆಗುತ್ತದೆ ಎಂದು ಹೇಳುವರು. ಅದರಲ್ಲಿ ಸೂಕ್ಷ್ಮ ವ್ಯತ್ಯಾಸಗಳಿವೆ. ಸೂಕ್ಷ್ಮ ವ್ಯತ್ಯಾಸಗಳು ಅರ್ಥವಾದರೆ ಇಟ್ಕೊಂಡು, ಇಲ್ಲದಿದ್ದರೆ ಇಷ್ಟು ಮಾತ್ರ. ಜ್ಞಾನವಾದ ನಂತರ ಇನ್ನೂ ಅಭ್ಯಾಸ ಮಾಡಬೇಕು, ಆವಾಗ ಜ್ಞಾನ ನಿಲ್ಲುತ್ತದೆ. ಇಷ್ಟಿಟ್ಕೊಳ್ಳುವರು. ಮತ್ತೆ ಅಥವಾ ಇದರಲ್ಲೇ ಇನ್ನೊಬ್ಬರು, ಇನ್ನೂ ಬಗೆ ಬಗೆ ಪಕ್ಷಗಳಿವೆ. ಇದೆಲ್ಲ ವ್ಯಾಖ್ಯಾನಕಾರರಲ್ಲಿ ಕಂಡುಬರುತ್ತವೆ. ಶಂಕರರ ನಂತರ ವ್ಯಾಖ್ಯಾನಕಾರರಲ್ಲಿ ಇಂಥದ್ದು ಬಗೆ 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 ಹೇಳುವುದು ಏನೇನೋ ಉಂಟು. ಅಥವಾ
न केवलं वाक्य ज्ञानम आत्मानम अवगमेतुमलं किंतु तदभ्यासादेव कालेन तुरीयात्मा विज्ञायते इत्यपि केचित् हीगे ईग नानु हेळिद्दरे एवं केचित् वदन्ति अय्योयिनु उपासनेन निधिध्यासनाख्येन आत्म विषयं विशिष्टं विज्ञानांतरं भावयेत् तेन आत्मा ज्ञायते अंदरे वेदांत विचारदिंद ज्ञान हुट्टिदरे आ ज्ञानव अज्ञानवन्नु तेगेयल्लंते ಇನ್ನೊಂದು ತುಂಬಾ ಅಭ್ಯಾಸ ಮಾಡಿದ ನಂತರ ಇನ್ನೊಂದು ಜ್ಞಾನ ಹುಟ್ಟುತ್ತದೆ ಅದು ಜ್ಞಾನವನ್ನು ತೆಗೆಯುತ್ತದೆ ಇದೇ ನಾನು ಇಷ್ಟತ್ತು ಹೇಳಿದ್ದು ಅವಿದ್ಯಾ ನಿವರ್ತಕಂಚ ತದೇವ ನವಾಕ್ಯಜನಿತಂ ಜ್ಞಾನಮಿತಿ ಈ ಪಕ್ಷಗಳೆಲ್ಲ ಕನ್ಫ್ಯೂಸಿಂಗ್ ಕನ್ಫ್ಯೂಸಿಂಗ್ ಭಾಷ್ಯಕಾರರು ಹೇಳಿದ್ದೆ ನೇರಾಗಿ ನೋಡಿ ಜ್ಞಾನವಾಗುವುದರಿಂದಲೇ ಇನ್ನೇನು ಮಾಡತಕ್ಕದ್ದಲ್ಲ ಶಂಕರಾಚಾರ್ಯರು ಮಾಂಡುಕ್ಯದಲ್ಲಿ ಹೇಳಿರುವ ಭಾಷ್ಯದ ತಾತ್ಪರ್ಯವೇನೆಂದರೆ ಮೈವಂ ಮಂಸ್ತಾ ಹೀಗೆ ತಿಳ್ಕೊಳ್ಳಬೇಡಪ್ಪ ಜ್ಞಾನವಾದ ನಂತರ ಇನ್ನೊಂದು ಜ್ಞಾನ ಅಥವಾ ಆ ಜ್ಞಾನವು ಸ್ಥಿರಗೊಳಿಸುವುದಕ್ಕೆ ಏನೋ ಪ್ರಾಕ್ಟೀಸ್ ಅಭ್ಯಾಸ ಮಾಡಬೇಕು ಅದೇನಿಲ್ಲ ಎಲ್ಲ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಂದರೆ ಎಲ್ಲ ವಿಚಾರ ಜ್ಞಾನವು ಹುಟ್ಟುವಕ್ಕೆ ಮುಂಚೆಯೇ ಹೊರತು ಜ್ಞಾನವು ಹುಟ್ಟಿದ ನಂತರ ಇನ್ನೊಂದು ಏನೇನೋ ಉಳಿಯಲ್ಲ ಜ್ಞಾನದಿಂದಲೇ ಎಲ್ಲ ಮುಗಿಯುತ್ತದೆ ಓಕೆ ಜ್ಞಾನವಾಗುವುದರಿಂದಲೇ ಎವ್ರಿಥಿಂಗ್ ಕಂಪ್ಲೀಟ್ ಕ್ಲೋಸ್ ಡೌನ್ ಇನ್ನೇನು ಉಳಿಯಲ್ಲ ಬ್ರಹ್ಮ ಮಾತ್ರ ಉಳಿಯುತ್ತದೆ ಕರ್ತವ್ಯಾಂತರ ಅನವಶೇಷ ಇನ್ನೂ ಮಾಡತಕ್ಕದ್ದು ಏನು ಉಳಿಯಲ್ಲ ಏಕೆಂದರೆ ಪ್ರಮಾತೃತ್ವ ಬಿಟ್ಟು ಸ್ವರೂಪ ತಾನೆಂದು ನಿಂತಾಗ ಇನ್ನೂ ತನಗೆ ಸಂದೇಹವೂ ಇಲ್ಲ ಅಜ್ಞಾನವೂ ಇಲ್ಲ ಮಾಡುವ ಜೀವಭಾವವೂ ಇಲ್ಲ ಬ್ರಹ್ಮವೇ ತಾನೆಂದು ತಿಳಿದ ನಂತರ ಇನ್ನೂ ಮಾಡುವಕ್ಕೆ ಏನು ಉಳಿಯುತ್ತದೆ ಸಿ ನಹಿ ಅಧ್ಯಾರೋಪಿತ ಅಂತಃಪ್ರಜ್ಞತ್ವಾದಿ ನಿವೃತ್ತವು ಈ ಅಧ್ಯಾರೋಪಿತವಾಗಿರುವ ಅಧ್ಯಾರೋಪಿತ ಅಂದರೆ ತಪ್ಪಾಗಿ ತಿಳಿದಿರುವ ಎಚ್ಚರ ಕನಸು ಇನ್ನೇನು ತನಿನಿದ್ದೆ ಅಂದರೆ ಜಾಗ್ರತ್ ಸ್ವಪ್ನ ಸುಷುಪ್ತಿಗಳೆಂಬ ಅವಸ್ಥೆಗಳು ತಪ್ಪು ತಿಳುವಳಿಕೆಗಳು ಅಂದರೆ ಇಲ್ಲಿ ನೋಡಿ ಇರುವ ಅವಸ್ಥೆಗಳನ್ನು ತಪ್ಪಾಗಿ ತಿಳ್ಕೊಳ್ತಾ ಇಲ್ಲ ನಾವು ಅವಸ್ಥೆಗಳಿವೆ ಅನಿಸುವುದೇ ತಪ್ಪು ತಿಳುವಳಿಕೆ ಗಮನಿಸಿದ್ದರೆ ಮತ್ತೊಂದ್ಸಲ ಹೇಳ್ತೀನಿ ಅವಸ್ಥೆಗಳಿವೆ ಅನಿಸುವುದೇ ತಪ್ಪು ತಿಳುವಳಿಕೆ ನಿಜವಾಗಿ ಯಾವ ಅವಸ್ಥೆ ಇಲ್ಲ ಅದ್ವಿತೀಯ ಬ್ರಹ್ಮ ಒಂದೇ ಒಂದು ಅವಸ್ಥೆಗಳು ಅನಿಸುವುದೇ ತಪ್ಪು ತಿಳುವಳಿಕೆ ಮೂರವಸ್ಥೆಗಳಿವೆ ಅವುಗಳನ್ನು ಅನುಭವಿಸುತ್ತಾ ಇದ್ದೀನಿ ಅನಿಸುವುದೇ ತಪ್ಪು ತಿಳುವಳಿಕೆ ಪ್ರಜ್ಞತ್ವಾದಿ ನಿವೃತ್ತವು ಇವು ತಪ್ಪುಗಳು ತಪ್ಪು ನಿಜವಾಗಿ ಮೂರೇನಿಲ್ಲ ಒಂದನ್ನೇ ನಿಮ್ಮ ಮನಸ್ಸು ಮೂರು ಅನ್ಕೊಳ್ತಾ ಇದೆ ನಾವು ಹೇಳಿದ್ದೀವಿ ನೋಡಿ ಇರುವುದು ಹಗ್ಗ ಹಾವೆಂದು ತಿಳ್ಕೊಂಡರೆ ಅಲ್ಲಿ ಹಗ್ಗಕ್ಕೇನು ಬದಲಾವಣೆ ಆಗಲ್ಲ ವಿಮಾನ ಆಕಾಶದಲ್ಲಿರುವಾಗ ಇಷ್ಟೇ ಸಣ್ಣದು ಎಂದು ನಾನು ತಿಳ್ಕೊಂಡರೆ ನಿಜವಾದ ವಿಮಾನಕ್ಕೂ ಏನಾಗಲ್ಲ ನಿಜವಾದ ವಿಮಾನವಾಗಲಿ ಅದರಲ್ಲಿ ಕುಳಿತಿರುವ ಜನಗಳಾಗಲಿ ಅವರಿಗೇನು ವ್ಯತ್ಯಾಸ ಆಗಲ್ಲ ಅವರು ಹೇಗಿದ್ದಾರೋ ಹಾಗೇ ಇರುತ್ತಾರೆ ಅಲ್ಲವೇ ನಾನು ಇಲ್ಲಿಂದ ನೋಡಿದಾಗ ವಿಮಾನ ಇಷ್ಟು ಸಣ್ಣದಾಗಿ ತೋರುವುದು ಮತ್ತೆ ಏರ್ಪೋರ್ಟ್ಗೂ ವಿಮಾನಾಶ್ರಯಕ್ಕೆ ಹೋದರೆ ಅದು ದೊಡ್ಡದಾಗಿ ತೋರಿದರೆ ಮೊದಲು ಸಣ್ಣದಾಗಿ ತೋರಿತು ನಂತರ ಸಣ್ಣ ವಿಮಾನ ಹೋಗಿ ದೊಡ್ಡದಾಗಿ ಕಂಡುಬಂತು ಅಂದರೆ ಸಣ್ಣ ವಿಮಾನ ತೋರುವುದು ಹೋಗುವುದು ಸಣ್ಣ ವಿಮಾನ ಹೋಗುವುದು ಈ ಎರಡರಿಂದ ಸಣ್ಣ ವಿಮಾನ ತೋರುವುದು ಇಷ್ಟೇ ಸಣ್ಣದು ಚಿಕ್ಕದು ಸಣ್ಣದಾಗಿ ತೋರುವುದು ಅದು ಬಿಟ್ಟು ಬಿಡುವುದು ಈ ಎರಡು ನಿಜವಾದ ವಿಮಾನಕ್ಕೆ ಏನಾದರೂ ವ್ಯತ್ಯಾಸ ಮಾಡುತ್ತವೆ ನಮಗೆ ತೋರಿದ್ದು ನನ್ನ ತಪ್ಪು ತಿಳುವಳಿಕೆ ನನ್ನ ತಪ್ಪು ತಿಳುವಳಿಕೆ ಸರಿಯಾಯಿತು ನಿಜವಾದ ವಿಮಾನಕ್ಕೆ ಏನೂ ವ್ಯತ್ಯಾಸವಿಲ್ಲ ಅದು ಹಾಗೇ ಇದಕ್ಕೇನು ವ್ಯತ್ಯಾಸವೇ ಇಲ್ಲ ನೀವು ಸಣ್ಣದಾಗಿ ತಿಳ್ಕೊಂಡರೆ ಅಲ್ಲಿ ಕುಳಿತಿರುವ ಜನರಿಗೆ ಏನಾದರೂ ಆಗುತ್ತದ ಅವರೆಲ್ಲ ಹೀಗೆ ಕಂಪ್ರೆಸ್ ಆಗಿ ಬಿಡ್ತಾರ ಅವರೆಲ್ಲವರನ್ನು ಒತ್ತಡಿ ಹಾಕಿ ಏನದು ಕಂಪ್ರೆಸ್ ಮಾಡಿಬಿಟ್ಟಂತೆ ನರಳಿ ನರಳಿ ಇಷ್ಟೇ ಆಗಿಬಿಡ್ತಾರ ಅವರಿಗೇನಾಗಲ್ಲ ಅವರು ಕಂಫರ್ಟಬಲ್ ಆಗಿ ಕೂತಿರ್ತಾರೆ ಅಲ್ಲಿ ನಡೆಯಲೂಬಹುದು ವಿಮಾನದಲ್ಲಿ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡಲು ಹೋಗಬಹುದು ವಾಕಿಂಗ್ ಮಾಡಬಹುದು ಹಾಗೆ ಅಂದರೆ ಅಷ್ಟು ದೊಡ್ಡ ವಿಮಾನಕ್ಕೆ ತಿಳಿಯುವವನು ದೃಷ್ಟಿಗೆ ತಪ್ಪೆನಿಸಿದ್ದರೆ ತಪ್ಪಾಗಿ ತಿಳ್ಕೊಂಡರೆ
ಇರುವವನಿಗೆ ಏನು ಹೇಗೆ ಆಗಲ್ಲವೋ ಹಾಗೆ ಎಚ್ಚರ ಕನಸು ತನಿ ನಿದ್ದೆಗಳು ಎಂದನಿಸುವುದರಿಂದ ಎಚ್ಚರ ಕನಸು ತನಿ ನಿದ್ದೆ ಎಂದು ಅನಿಸುವುದರಿಂದ ಮೂರವಸ್ಥೆಗಳು ಅಲ್ಲೇನಿರಲ್ಲ ತಾನೇ ತಾನಿದ್ದಾನೆ ಅದ್ವಿತೀಯ ಚೈತನ್ಯ ಸುಷುಪ್ತಿ ಹೇಗಿದೆಯೋ ಹಾಗೆಯೇ ಇದ್ದಾನೆ ಆ ತಾನು ಇರುವುದು ಸುಷುಪ್ತಿ ಬಿಡಲ್ಲ ಸುಷುಪ್ತಿಯಲ್ಲಿ ಹೇಗೆ ಅದ್ವಿತೀಯನಾಗಿದ್ದಾನೋ ಆ ಅದ್ವಿತೀಯ ಹಾಗೆ ಇದೆ ಅದಕ್ಕೆ ಏನೂ ಆಗಲಿಲ್ಲ ಇನ್ನೊಬ್ಬರು ನನ್ನನ್ನು ಮಲ್ಕೊಂಡ ವ್ಯಕ್ತಿ ಉದಾಹರಣೆ ನೋಡಿ ನಾನು ಮಲ್ಕೊಂಡೆ ಮಲ್ಕೊಂಡವನಿಗೆ ನನ್ನ ತಲ ಉತ್ತರಕ್ಕಿದೆಯೋ ದಕ್ಷಿಣಕ್ಕಿದೆಯೋ ಕಾಲು ಉತ್ತರಕ್ಕಿದೆಯೋ ದಕ್ಷಿಣಕ್ಕಿದೆಯೋ ನನ್ನ ಸುಷುಪ್ತಿ ಅನುಭವಕ್ಕೆ ಗೊತ್ತಾ ಸುಷುಪ್ತಿ ಅನುಭವಕ್ಕೆ ಕಾಲು ತಲೆ ಉತ್ತರವಿದೆಯೋ ದಕ್ಷಿಣವಿದೆಯೋ ಜನರು ಹೇಳ್ತಾರಲ್ಲ ಉತ್ತರಕ್ಕೆ ಕಾಲು ಇಡಬೇಕು ದಕ್ಷಿಣಕ್ಕೆ ತಲೆ ಇಡಬೇಕೇ ಹೊರತು ದಕ್ಷಿಣಕ್ಕೆ ಕಾಲು ಹಾಕಬಾರದು ಮತ್ತೆ ಪೂರ್ವ ಪಶ್ಚಿಮದಲ್ಲಿ ಪೂರ್ವಕ್ಕೆ ತಲೆ ಇಟ್ಟು ಮಲ್ಕೊಳ್ಳಬೇಕು ಪಶ್ಚಿಮಕ್ಕೆ ಪಾದ ಇರಬಹುದು ಆದರೆ ಪೂರ್ವಕ್ಕೆ ಪಾದ ಇರಬಾರದು ಅಂದರೆ ದಕ್ಷಿಣಕ್ಕೆ ಪೂರ್ವಕ್ಕೆ ಇರಬಾರದು ಅಂದರೆ ತಲೆ ಪಶ್ಚಿಮಕ್ಕಿರಬಹುದು ಅಥವಾ ದಕ್ಷಿಣಕ್ಕಿರಬಹುದು ನೋ ಪೂರ್ವಕ್ಕಿರಬಹುದು ಐ ಮೀನ್ ಸಾರಿ ಪೂರ್ವಕ್ಕಿರಬಹುದು ದಕ್ಷಿಣಕ್ಕೆ ತಲೆ ಇರಬಹುದು ಅಷ್ಟೇ ಎರಡೇ ಇದು ಮಲ್ಕೊಂಡುವಾಗ ಅಂದರೆ ಎಚ್ಚರದಲ್ಲಿರುವಾಗಲೇ ಪೂರ್ವ ಉತ್ತರ ದಕ್ಷಿಣ ಎಲ್ಲ ಇರುತ್ತದೆ ಮಲ್ಕೊಂಡವನಿಗೆ ಪೂರ್ವ ಉತ್ತರ ಇರುತ್ತದೆ ಏಕೆ ಇಲ್ಲ ಅವರಿಗೆ ದೇಹವೇ ಇಲ್ಲ ನಿಮ್ಮ ಸುಷುಪ್ತಿ ಅನುಭವಕ್ಕೆ ದೇಹವಿದ್ದೇನು ಇನ್ನೊಬ್ಬರನ್ನು ಮಲ್ಕೊಂಡವರನ್ನು ಇನ್ನೊಬ್ಬ ನಾನು ಮಲ್ಕೊಂಡರೆ ನನ್ನನ್ನು ಇನ್ನೊಬ್ಬರು ನೋಡ್ತಾರೆ ನನ್ನನ್ನಂದ್ರೆ ಅವನಿಗೆ ಕಂಡು ಬರುವ ದೇಹ ಅವರಿಗೆ ಕಂಡು ಬರುವ ದೇಹ ಇದ್ದರೆ ಆ ದೇಹ ಸುಷುಪ್ತಿ ಅನುಭವಕ್ಕಿದೇನು ಆ ದೇಹ ತಲೆ ಉತ್ತರಕ್ಕಿದೆಯೋ ದಕ್ಷಿಣಕ್ಕಿದೆಯೋ ಪೂರ್ವಕ್ಕಿದೆಯೋ ಪಶ್ಚಿಮಕ್ಕಿದೆಯೋ ಅಲ್ಲವೇ ತಲ ಹೇಗಿದೆಯೋ ಆ ಸುಷುಪ್ತಿ ಅನುಭವಕ್ಕೆ ಉತ್ತರ ದಕ್ಷಿಣ ತಲ ಕಾಲು ಏನಾದರೂ ವ್ಯತ್ಯಾಸ ಇದೆ ಅವರಿಗೆ ತಲೆ ಇಲ್ಲ ಕಾಲು ಇಲ್ಲ ಏನೂ ಇಲ್ಲ ಏಕೆ ತಾನೇ ತಾನು ತಲೆ ಕಾಲು ಉತ್ತರ ದಕ್ಷಿಣ ಎಂಬ ದಿಕ್ಕುಗಳಿಲ್ಲ ದೇಶ ಇಲ್ಲ ಕಾಲ ಇಲ್ಲ ಕಾಲೆಲ್ಲೋ ತಲೆಯಲ್ಲೋ ಇಲ್ಲ ಏಕೆ ದೇಹವೇ ಇಲ್ಲ ದೇಹವು ನಾನು ಎಂದು ಇಟ್ಟುಕೊಂಡು ಸುಷುಪ್ತಿಯಲ್ಲಿರುತ್ತಾರಾ ಯಾರಾದರೂ ಸುಷುಪ್ತಿ ಅನುಭವದಲ್ಲಿ ನಾನು ದೇಹ ನನ್ನ ತಲೆ ಇಲ್ಲಿದೆ ಕಾಲಿಲ್ಲಿದೆ ಎಂದು ಅನುಭವ ಯಾರಿಗಾದರೂ ಆಗುತ್ತದೆ ಮರಿ ಸುಷುಪ್ತಿಯಲ್ಲಿ ದೇಹವು ಎಂಬ ಬುದ್ಧಿಯನ್ನು ಯಾರಾದರೂ ತಿಳ್ಕೊಂಡರೆ ಅದನ್ನು ಏನು ಮಾಡ್ತೀವಿ ಸುಷುಪ್ತಿಯಲ್ಲಿ ತಲೆ ಉತ್ತರಕ್ಕೆ ಏನಪ್ಪ ತಲೆ ಉತ್ತರಕ್ಕೆ ಮಾಡಿದ್ದೀವಿ ಕಾಲು ದಕ್ಷಿಣಕ್ಕೆ ಮಾಡಿದ್ದೀವಿ ನಿದ್ದೆಯಲ್ಲಿ ಎಂದು ಹೇಳ್ತಾನೆ ಅಷ್ಟು ಗೊತ್ತಿಲ್ಲವಾ ನಿನಗೆ ನಿದ್ದೆಯಲ್ಲಿರುವಾಗ ತಲೆ ಉತ್ತರಕ್ಕೆ ಕಾಲು ದಕ್ಷಿಣಕ್ಕ ಏನೋ ಇನ್ನೊಂದು ಸಲ ನೋಡ್ತೀನಿ ನೋಡು ಈಗ ನಿದ್ದೆ ಹೋದಾಗ ನಿದ್ದೆಯಲ್ಲಿ ನೋಡ್ಕೊ ನಿನ್ನ ಕಾಲು ಎಲ್ಲಿದೆ ತಲೆ ಎಲ್ಲಿದೆ ನೋಡಿ ಹೇಳು ನಿದ್ದೆಯಲ್ಲಿರುವಾಗ ಹೇಳು ನಿದ್ದೆಯಲ್ಲಿರುವಾಗ ಕಾಲು ಎಲ್ಲಿ ತಲೆ ಎಲ್ಲಿ ಇರುತ್ತದ ನಿಮಗೆ ನಿದ್ದೆಯಲ್ಲಿ ಇರುವ ಅನುಭವಕ್ಕೆ ಅಂದ್ರೆ ನಿದ್ರಾನುಭವಕ್ಕೆ ಸುಷುಪ್ತಿ ಅನುಭವಕ್ಕೆ ತಲೆ ಕಾಲು ಉತ್ತರ ದಕ್ಷಿಣ ಹೇಳಿ ಏನಿಲ್ಲ ಅಲ್ಲವೇ ಅವನಿಗೆ ತಲೆ ಕಾಲು ಉತ್ತರ ದಕ್ಷಿಣಾದಿಗಳು ಇನ್ನೊಬ್ಬರಿಗೆ ಕಂಡು ಬರುತ್ತವೆ ಹೊರತು ಅವರಿಗಿಲ್ಲ ಆ ಇನ್ನೊಬ್ಬರ ದೃಷ್ಟಿ ಅಧ್ಯಾಸ ಅಂದರೆ ಸುಷುಪ್ತಿಯಲ್ಲಿ ತಲೆ ಕಾಲು ಎಂಬ ಭೇದ ದೇಹವಿದೆ ಎಂದು ತಿಳ್ಕೊಳ್ಳುವುದು ಅದಕ್ಕೆ ತಲೆ ಕಾಲು ಇದೆ ಎಂದು ತಿಳ್ಕೊಳ್ಳುವುದು ಉತ್ತರ ದಕ್ಷಿಣ ಎಂದು ತಿಳ್ಕೊಳ್ಳುವುದು ಎಲ್ಲವೂ ಅಧ್ಯಾರೋಪಿತವೇ ಅಧ್ಯಾರೋಪಿತ ಅಂದ್ರೇನು ತನ್ನ ಅನುಭವಕ್ಕೆ ಇಲ್ಲದೇ ಇರುವುದನ್ನು ಇನ್ನೊಬ್ಬರ ಅನುಭವದಿಂದ ನೋಡುವುದು ವಿಮಾನಕ್ಕೆ ಅಧ್ಯಾಸ ಅಂದ್ರೇನು ವಿಮಾನದಲ್ಲಿ ಕುಳಿತಿರುವವನಿಗೆ ಇಷ್ಟು ಸಣ್ಣ ವಿಮಾನ ಕಂಡು ಬರಲ್ಲ ಆದರೆ ನಿಜವಾದ ವಿಮಾನದಲ್ಲಿ ಕುಳಿತಿರುವವನಿಗೆ ಕಂಡು ಬರದೇ ಇರುವ ವಿಮಾನ ನನಗೆ ಕಂಡು ಬರುತ್ತದೆ ಭೂಮಿ ಮೇಲೆ ನಿಂತಿರುವವನಿಗೆ ಭೂಮಿ ಮೇಲೆ ನಿಂತು ಮೇಲೆ ನೋಡಿದ್ದರೆ ಆಕಾಶದಲ್ಲಿ ಇಷ್ಟೇ ಸಣ್ಣ ಎಂದು ಕಂಡು ಬಂದರೆ ಆ ಕಂಡು ಬಂದ ಸಣ್ಣ ವಿಮಾನ ದೊಡ್ಡ ವಿಮಾನಕ್ಕೇನಾಗುತ್ತದೆ ಅಧ್ಯಾಸ ಆಗುತ್ತದೆ ಅಂದ್ರೇನು ಇಲ್ಲ ಅಧ್ಯಾಸ ಅಂದ್ರೇನು ಯಾವುದೋ ಒಂದು ಬಗೆ ಇದೆ ಎಂದರ್ಥವ ಅಧ್ಯಾಸ ಅಂದ್ರೇನು ಸಣ್ಣ ವಿಮಾನ ದೊಡ್ಡ ವಿಮಾನಕ್ಕೆ ಅಧ್ಯಾಸ ಅಂದ್ರೆ ಅರ್ಥವೇನು ಅಂದ್ರೆ ಯಾವುದೋ ಒಂದು ಬಗೆಯಾಗಿ ಬಂದಿದೆ ಎಂದರ್ಥವ ಇಲ್ಲ ಎಂದರ್ಥ ಅಧ್ಯಾಸ ತಪ್ಪು ತಿಳುವಳಿಕೆಪ್ಪ ನಿನಗೆ ಅನಿಸಿದ್ದರೂ ಅಲ್ಲಿಲ್ಲ ನಿಮಗೆ ಅನಿಸಿದ್ದರೆ ನಿನ್ನ ಬುದ್ಧಿ ದೋಷ ಅಲ್ಲೇನಿಲ್ಲ ಅಷ್ಟೇ ಅಧ್ಯಾಸ ಅಂದ್ರೇನು ತಪ್ಪು ತಿಳುವಳಿಕೆಗೆ ಅನಿಸುತ್ತಾ ಇದೆ ಅನಿಸಿಕೆಯೇ ಹೊರತು ಅಲ್ಲಿಲ್ಲ ನಿಜವಾಗಿಲ್ಲ ಅದೇ ತಪ್ಪು ತಿಳುವಳಿಕೆ ಅವರಿಗನಿಸಬಹುದು ಅನಿಸಲಿ ಅವರಿಗನಿಸಿದ್ದರೂ ಅಲ್ಲಿಲ್ಲ
ಆದ್ದರಿಂದ ನೀವು ಅವಸ್ಥೆಗಳು ಅಧ್ಯಾರೋಪಿತ ಅಂದರೆ ಅವಸ್ಥೆಗಳ ದೃಷ್ಟಿಗೆ ಅವಸ್ಥೆಗಳು, ಸ್ವರೂಪ ದೃಷ್ಟಿಗೆ ಅವಸ್ಥೆಗಳಿಲ್ಲ. ಸಣ್ಣ ವಿಮಾನ ಎಂಬುದು ಸಣ್ಣ ವಿಮಾನ ಎನ್ನುವ ಅನಿಸುವನಿಗೆ ಸಣ್ಣ ವಿಮಾನ, ನಿಜವಾದ ವಿಮಾನಕ್ಕೆ ಸಣ್ಣದಿಲ್ಲ, ಒಂದೇ ಒಂದು ವಿಮಾನ. ಹಗ್ಗಕ್ಕೆ ಹಗ್ಗವೇ ಇದೆ, ಹಾವೆಂಬುದು ಇಲ್ಲವೇ ಇಲ್ಲ. ಹಗ್ಗ ದೃಷ್ಟಿ, ನೀವು ಹಗ್ಗ ಆಗಿರಿ, ನೀವು ಹಗ್ಗ ಆಗಿರಿ, ನಿಮಗೆ ಹಾವು ಕಂಡು ಬರ್ತದೆ ಇಲ್ಲವೇ ಇಲ್ಲ. ನೀವು ಮಲ್ಕೊಂಡ ಸುಷುಪ್ತಿ ಸ್ವರೂಪನಿಗೆ ನಿನ್ನ ತಲೆ ಕಾಲು ಉತ್ತರ ದಕ್ಷಿಣ ಏನಾದರೂ ಕಂಡು ಬರ್ತದೆ? ಅವರು ಚಾಪ ಮೇಲೆ ಹಾಕೊಂಡ್ರೆ ಏನಾಗ್ತದೆ? ಮಕ್ಕಳಿಗೆ ಅಭ್ಯಾಸವಿಲ್ಲದವನಿಗೆ, ಚಾಪ ಮೇಲೆ ಮಲಗುವ ಅಭ್ಯಾಸ ಇಲ್ಲದವನಿಗೆ ತಲೆ ಎಲ್ಲೆಲ್ಲಿಗೋ ಹೋಗುತ್ತದೆ, ಚಾಪದಿಂದ ಕೆಳಗೆ ಹೋಗುತ್ತದೆ ಅಲ್ಲವೇ. ಕಾಲು ಕಾಲು ತಲೆ ಅರ್ಧ ಭಾಗ, ಚಾಪೆ ಅರ್ಧ ಭಾಗ, ಶರೀರ ಅರ್ಧ ಶರೀರ ಚಾಪ ಮೇಲೆ ಇರುತ್ತದೆ, ಅರ್ಧ ಭೂಮಿ ಮೇಲೆ ಬರ್ತಾನೆ ಅಲ್ಲವೇ ಜನರು. ಅರ್ಧ ಚಾಪ ಮೇಲೆ, ಕೆಲವೊಮ್ಮೆ ಅರ್ಧನೂ ಇಲ್ಲ, ಅರ್ಧಕ್ಕಿಂತ ಹೆಚ್ಚೆ ಹೆಚ್ಚು ಭಾಗ ಚಾಪ ಪಕ್ಕಕ್ಕಿರುತ್ತದೆ, ತಾನು ಭೂಮಿ ಮೇಲೆ ಮಲಗುತ್ತಾನೆ. ಎದ್ದ ನಂತರ ಎಂತಾರೆ, ಏನಪ್ಪ ನೀವು ಭೂಮಿ ಮೇಲೆ ಮಲ್ಕೊಂಡಿದ್ದೆ ಅಂದ್ರೆ ಅವ್ರಿಗೆ ಗೊತ್ತಾ? ಭೂಮಿತ್ತ ಅವರಿಗೆ? ಅವರಿಗೆ ಚಾಪೆ ಇತ್ತ? ಭೂಮಿ ಇತ್ತ? ದೇಹವಿತ್ತ? ನಿದ್ದೆಯಲ್ಲಿ ತನಿ ನಿದ್ದೆ ಅನುಭವಕ್ಕೆ ಹೇಳು, ತನಿ ನಿದ್ದೆ ಅನುಭವಕ್ಕೆ ಭೂಮಿ ಇತ್ತ? ಚಾಪೆ ಇತ್ತ? ಶರೀರವಿತ್ತ? ಎಚ್ಚರ ದೃಷ್ಟಿಗೆ ಅನಿಸುತ್ತದೆ, ನಿಮಗೆ ಎಚ್ಚರ ದೃಷ್ಟಿಗೆ ಅನಿಸಿದ್ದೆ. ಅವರಿಗೆ ಸುಷುಪ್ತಿಗೆ ಇಲ್ಲವೇ ಇಲ್ಲ, ಅವರೇನ್ ಮಾಡಲಿ, ಅಲ್ಲಿ ಇಲ್ಲವೇ ಇಲ್ಲ. ಇದು ಅಧ್ಯಾರೋಪಿತ ಅಂದರೆ ಒಂದು ಅನುಭವ ದೃಷ್ಟಿಕೆ ಇಲ್ಲದ್ದು ಇನ್ನೊಬ್ಬರ ದೃಷ್ಟಿಗೆ ಕಂಡು ಬಂದರೆ ಅವರ ದೃಷ್ಟಿ ಹೊರತದು ನನ್ನದಲ್ಲ, ನನಗೆ ಇಲ್ಲವೇ ಇಲ್ಲ. ಹಾಗೆ ಅಧ್ಯಾರೋಪಿತ ಅಂತಃಪ್ರಜ್ಞತ್ವಾದಿ ನಿವೃತ್ತವು, ಈ ಅಧ್ಯಾರೋಪಿತಗಳು ನಿವೃತ್ತಿಯಾಗುತ್ತವೆ ಅಂದ್ರೆ ಏನು? ಬಿಟ್ಟು ಬಿಡುತ್ತವೆ, ತೊಲಗಿ ಹೋಗುತ್ತವೆ. ತೊಲಗಿ ಹೋಗ್ತವೆ ಅಂದ್ರೆ ಅರ್ಥವೇನು ಅಂದರೆ ಆ ದೃಷ್ಟಿಗೆ ಅನಿಸಿತೆ ಹೊರತು ಈ ದೃಷ್ಟಿಗೆ ಇಲ್ಲ. ಒಂದು ಆ ದೃಷ್ಟಿಕಾದರೂ ಎರಡು ಅಂಶ ನೋಡಿ, ಯಾವ ದೃಷ್ಟಿಗೆ ತೋರುತ್ತಾ ಇದೆಯೋ ಆ ದೃಷ್ಟಿಗೆ ತೋರಿಕೆ ಹೊರತು ತನ್ನ ಅನುಭವ ದೃಷ್ಟಿಕ್ಕಿಲ್ಲ ಒಂದರ್ಥ. ಇನ್ನೊಂದು, ಆ ತೋರುವ ದೃಷ್ಟಿಕಾದರೂ ತೋರಿಕೆಯೇ ಹೊರತು ಇರುವುದಲ್ಲ, ತೋರಿಕೆಯೇ ಇರುವುದು ಅಲ್ಲ. ಇದು ಗೊತ್ತಾಗುವುದೇ ಬಿಟ್ಟು ಬಿಡುವುದು. ಬಿಟ್ಟು ಬಿಡುವುದೇನು? ನಿಜವಾಗಿ ತೆಗೆದು ಬಿಡ್ತೀವ ಏನು? ನಿಜವಾಗಿ ಇದ್ದರೆ ತೆಗೆಯುವುದಲ್ಲವೇ? ನಿಜವಾಗಿಲ್ಲ, ತೆಗೆಯಬೇಕಾಗಿಲ್ಲ. ಏಕೆ? ತಾನಿಲ್ಲವೇ ಇಲ್ಲ, ತೆಗೆಯುವುದೇನು? ಆದ್ದರಿಂದ ಪ್ರಜ್ಞತ್ವಾದಿ ನಿವೃತ್ತವು ನಾಂತ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನ ಉಭಯತ ಪ್ರಜ್ಞಂ ಎಂಬುದು ನೀವು ಸುಷುಪ್ತಿ ಅನುಭವ ದೃಷ್ಟಿಗೆ ಬನ್ನಿ. ಪ್ರಮಾತೃ ಅನುಭವ ದೃಷ್ಟಿಯಲ್ಲಿರುವ ನೀನು ಸುಷುಪ್ತಿ ಅನುಭವ ದೃಷ್ಟಿ ಅಂದರೆ ಪ್ರಮಾತೃ ದೃಷ್ಟಿ ಬಿಟ್ಟು, ಪ್ರಮೇಯವನ್ನು ನೋಡುವುದು ಬಿಟ್ಟು ಅರಿವು ಮಾತ್ರ ಇರಿ. ಆ ಅರಿವು ಮಾತ್ರ ಇದ್ದಾಗ ನಾನು ಪ್ರಮಾತೃವಲ್ಲ, ಪ್ರಮೇಯವಿಲ್ಲ, ಅವಸ್ಥೆಗಳಿಲ್ಲ. ಅವಸ್ಥೆ ಬಿಟ್ಟಿದೆ ಅನಿಸುತ್ತದ? ಇಲ್ಲವೇ ಇಲ್ಲ. ಬಿಡುವುದೇನು? ಯಾವ ಅವಸ್ಥೆ ಇಲ್ಲ, ಬಿಡುವುದೂ ಇಲ್ಲ. ಅವಸ್ಥೆ ಇಲ್ಲ, ಬಿಡುವುದೂ ಇಲ್ಲ, ತಾನೇ ತಾನು ಅದ್ವಿತೀಯ. ಹಾಗೆ ಅಂತವನಿಗೆ ಅದ್ವಿತೀಯಾತ್ಮ ಅವಗಮೇ, ಅವನಿಗೆ ಅದ್ವಿತೀಯ ಆತ್ಮ ಗೊತ್ತಾಯ್ತಲ್ಲ, ಗೊತ್ತಾಗುವುದಂದ್ರೆ ಅದ್ವಿತೀಯ ಸ್ವಯಂ ಪ್ರಕಾಶ. ಅವನಿಗೆ ಪ್ರತಿಬಂಧಾಂತರಂ ಅವಶಿಷ್ಯತೆ, ಇನ್ನೊಂದು ಪ್ರತಿಬಂಧ ಇಲ್ಲ. ಪ್ರತಿಬಂಧ ಅಂದರೆ ಅಡ್ಡಿ, ಅಂತರಾಯ, ಇನ್ನು ಯಾವ ಅಂತರಾಯವಿಲ್ಲ. ಅವಸ್ಥೆಗಳು ನನಗಿಲ್ಲ ಅಂದ್ರೆ ಅರ್ಥವೇನು? ಸಿ ಇಲ್ಲ ಅಂದ್ರೆ ಏನ್ ತಿಳ್ಕೊಳ್ತಾರೆ ಜನರು? ಅವಸ್ಥೆಗಳು ತೆಗೆಯಬೇಕಾ? ಅಲ್ಲ. ಅಂದ್ರೆ ಅರ್ಥವೇನು? ಮರಿ ಬಿಸಾಕಬೇಕಾ ಅವಸ್ಥೆಗಳು? ಹಾವನ್ನು ಬಿಸಾಕಬೇಕಾ? ನೀವು ಹಗ್ಗ ದೃಷ್ಟಿಗೆ ಬಾ, ತಾನೇ ಇಲ್ಲ, ಬಿಸಾಕುವುದೇನು? ಇತ್ತ ಹಿಂದೆ? ಹಿಂದೆ ಇಲ್ಲ, ಈಗ ಇಲ್ಲ, ಯಾವಾಗಲೂ ಇಲ್ಲ, ಎಂದಿಗೂ ಇಲ್ಲ. ಹಗ್ಗವೇ ಹಗ್ಗ. ಹಾಗೆ ಆದ್ದರಿಂದ ಹಾವಿನ ದೃಷ್ಟಿಯಲ್ಲಿರುವವನು ಹಗ್ಗ ದೃಷ್ಟಿಗೆ ಬರ್ತಾನೆ, ಅವಸ್ಥದ ಹಾವು ತಾನೇ ಇಲ್ಲ. ಎಚ್ಚರ ಪ್ರಮಾತೃ ಪ್ರಮಾತೃ ಎಂದಿಟ್ಟುಕೊಂಡವನು ಸುಷುಪ್ತಿ ಅನುಭವ ದೃಷ್ಟಿಗೆ ಬರುತ್ತಾನೆ, ಅವಸ್ಥೆಗಳು ತಾನೇ ಇಲ್ಲ ಅಷ್ಟೇ. ಅವಸ್ಥೆಗಳು ಬಿಡುವುದಂದ್ರೆ ಈ ಅರ್ಥ, ಬಿಡುವುದಂದ್ರೆ ತಾನೇ ಇಲ್ಲ, ತಾನು ಮಾತ್ರ ಸುಷುಪ್ತಿ ಸ್ವರೂಪ ಅದ್ವಿತೀಯ ಚೈತನ್ಯ, ತಾನೇ ಇಲ್ಲ ಎಂದು ಗೊತ್ತಾಗುವುದು. ಆದ್ದರಿಂದ ದೃಷ್ಟಿ ಬದಲಾಯಿಸು ನಾವು ಹೇಳುತ್ತಿದ್ದೀವಿ. ಪ್ರಮಾತೃ ದೃಷ್ಟಿಯಿಂದ ಈ ಕಡೆಗೆ ಬನ್ನಿ, ಈ ದೃಷ್ಟಿಗೆ ಬನ್ನಿ, ಅಷ್ಟೇ ಇದ್ದೆ, ಬ್ರಹ್ಮವಾಗಿದ್ದೇನೆ ಅಷ್ಟೇ. ಏನು ತೆಗೆಯುವುದಿಲ್ಲ, ಬಿಡುವುದೂ ಇಲ್ಲ, ಏನು ಮಾಡುವುದಿಲ್ಲ, ಅಷ್ಟೇ ತಾನೇ ತಾನು. ಈ ದೃಷ್ಟಿ ಕರೆಕ್ಷನ್, ದೃಷ್ಟಿ ಇನ್ನೊಂದು ದೃಷ್ಟಿಗೆ ಬಂದರೆ ಇರುವ ಅವಸ್ಥೆಯನ್ನು ತೆಗೆಯುತ್ತಾ ಇಲ್ಲ, ಹೋಗುತ್ತಾ ಇಲ್ಲ, ತಾನೇ ಇಲ್ಲ ಎಂದು ಗೊತ್ತಾಗ್ತದೆ. ಇದು ನೋಡಿ, ತಾನೇ ಇಲ್ಲ ಎಂದು ಗೊತ್ತಾಗ್ತದೆ. ಇತಿ ಆವಾಗ ಇನ್ನು ಅವಸ್ಥೆಗಳನ್ನು ತೆಗೆಯುವಕ್ಕೇನು ಮಾಡಬೇಕು? ಇಲ್ಲ. ತೆಗೆದ ನಂತರ ಇನ್ನೇನಾದರೂ ತೆಗೆಯಬೇಕಾ? ಇನ್ನೇನಾದರೂ ಇದ್ದರೆ ಅಲ್ಲವೇ ತೆಗೆಯುವುದಕ್ಕೆ, ಇನ್ನೊಂದಿಲ್ಲವೇ ಇಲ್ಲ. ಅದರಿಂದ
ಪ್ರತಿಬಂಧಾಂತರಂ ನಾವಶಿಷ್ಯತೆ, ಇನ್ನೊಂದು ಪ್ರತಿಬಂಧ ಅಲ್ಲಿಲ್ಲವೇ ಇಲ್ಲ. ಪ್ರತಿಬಂಧ ಅಂದ್ರೆ ಅಡ್ಡಿ ಅಂತರಾಯ. ನಾವು ಅವಿದ್ಯ ಎಂದು ತಿಳ್ಕೊಳ್ತೀವಿ. ಅವಿದ್ಯೆ ತೆಗೆದು ಹಾಕಿದ ನಂತರ ಇನ್ನೇನಾದರೂ ಇರುತ್ತದೆ? ಅವರು ಹೇಳ್ತಾರೆ, ಅವಿದ್ಯೆ ತೆಗೆದು ಬಿಟ್ಟ ನಂತರ ಸಂಸ್ಕಾರ ಇರುತ್ತದೆ, ವಾಸನೆಗಳಿರುತ್ತವೆ. ಇದು ಬಗೆ ಬಗೆ ಪ್ರಕ್ರಿಯೆಗಳಿವೆ. ಸ್ವಾಮೀಜಿ ಹೇಳಿದ್ದು ಇತ್ತೀಚೆಗೆ ಓದ್ತಾ ಇದ್ದೀನಿ. ಒಂದು ಮಾತು ಹೇಳ್ತೀನಿ, ನಾನು ದೊಡ್ಡದು ಹೇಳಲ್ಲ. ಈಗೋ, ನಾವು ಓದುವ ಪುಸ್ತಕ ಹೆಸರು ವಿಶುದ್ಧ ವೇದಾಂತ ಸಾರ, ಪರಿಶುದ್ಧ ವೇದಾಂತ ಸಾರ ಎಂದು ಒಂದು ಕನ್ನಡದಲ್ಲಿ ಸಣ್ಣ ಪುಸ್ತಕ ಮಾಡಿದ್ದಾರೆ, ಅದು ಚೆನ್ನಾಗಿದೆ. ಇದೇನೋ ಪೂರ್ತಿ ಪ್ರಕರಣ, ಅದೇನೋ ಕೆಲವು ಅಂಶಗಳು ಹೇಳಿದ್ದಾರೆ. ಈ ಸಂಸ್ಕೃತ ಪುಸ್ತಕ ವಿಶುದ್ಧ ವೇದಾಂತ, ಪರಿಶುದ್ಧ ವೇದಾಂತ, ಈ ವಿಶುದ್ಧ ವೇದಾಂತ ಪರಿಶುದ್ಧ ವೇದಾಂತ ಹೇಳಿದ್ದಕ್ಕೇ ಕೆಲವರಿಗೆ, ವ್ಯಾಖ್ಯಾನಕಾರರ ಅನುಯಾಯಿಗಳಿಗೆ ಇರಿಟೇಟ್ ಆಗ್ತಾ ಇದೆ, ರೆಸ್ಟ್ಲೆಸ್ ಆಗ್ತಾ ಇದೆ. ಸಚ್ಚಿದಾನಂದೇಂದ್ರ ಸ್ವಾಮೀಜಿ ವಿಶುದ್ಧ ವೇದಾಂತ ಎಂದು ಹೇಳಿಕೊಂಡರು, ಅದೆಲ್ಲಿ? ಸಂಪ್ರದಾಯವು ನಾವಪ್ಪಲ್ಲ, ನಾವು ಸಚ್ಚಿದಾನಂದ ಸ್ವಾಮೀಜಿ ಹೇಳಿದ ವಿಶುದ್ಧ ವೇದಾಂತ ಪರಿಶುದ್ಧ ವೇದಾಂತ ನಾವು ರಿಜೆಕ್ಟ್ ಮಾಡ್ತೀವಿ ಎಂದು ಹೇಳಿಬಿಟ್ಟರು. ಒಂದು ಸಂಸ್ಕೃತದಲ್ಲಿ ವಿರೂಪಾಕ್ಷ ಶಾಸ್ತ್ರಿ ಮೇಲೆ ಒಂದು ಜೀವನ ಇದೆ, ಸಂಕ್ಷಿಪ್ತ ಜೀವನ ಸಂಸ್ಕೃತದಲ್ಲಿ. ಅದರಲ್ಲಿ ಒಬ್ಬನು ಪಂಡಿತರು, ಸಂಸ್ಕೃತ ಪಂಡಿತರು, ವಿದ್ವಾಂಸರು ಬರೆದಿದ್ದಾರೆ. ವಿರೂಪಾಕ್ಷ ಶಾಸ್ತ್ರಿಯವರು ಒಪ್ಪಲಿಲ್ಲ, ಅದಕ್ಕೋಸ್ಕರ ಇದು ವಿಶುದ್ಧ ಗಿಶುದ್ಧ ನಾವಪ್ಪಲ್ಲ. ನೋಡಿ, ಇಂಡಿಯನ್ಸ್ಗೆ ಯಾವಾಗ ಬರುತ್ತದೋ ಗೊತ್ತಾಗಲ್ಲ. ನಾನು ನೋಡಿದ್ದೆ ನೋಡಿ, ಇಸ್ಲಾಂ, ಕ್ರಿಶ್ಚಿಯನ್ ಮತಗಳು, ಅಬ್ರಹಂ ಮತಗಳು, ಹಿಂದೂ ಮತಗಳು ಒಂದೇ ಎಂದು ಹೇಳು, ಬಿಡಿಯಾಗಿ ಹೇಳು, ಏಕೆ ಎನ್ನುವುದು ಕಾರಣ ತೋರಿಸದೆ ಸುಮ್ಮನೆ ಒಂದೇ ಹೇಳುವುದು, ಬಿಡಿಯಾಗಿ ಹೇಳುವುದು ಬುದ್ಧಿವಂತನ ಲಕ್ಷಣವಲ್ಲ. ಕಾರಣವೇನು ತೋರಿಸು, ತೋರಿಸದೆ ಮೇಲೆ ಮೇಲೆ ಮಾತಾಡುವುದೇನು? ಸಿ, ಅವರು ಒಪ್ಪಲಿಲ್ಲ, ಅದರಿಂದ ನಿಮ್ಮ ತಪ್ಪು. ಒಪ್ಪಲಿಲ್ಲ ಎಂಬುದರಿಂದ ಏನೂ ಗೊತ್ತಾಗಲ್ಲ. ಇದೆಲ್ಲ ಪ್ರಾಪಗಾಂಡ ಮೆಟೀರಿಯಲ್. ಪ್ರಾಪಗಾಂಡ ಅಂದ್ರೆ ಗೊತ್ತಾ, ಜನರೇನು ಹೇಳ್ತಾರೋ ಗೊತ್ತಾ, ಸಚ್ಚಿದಾನಂದ ಸ್ವಾಮೀಜಿ ಏನೋ ಹೇಳಿದ್ದಾರೆ ವೇದಾಂತ ಕುರಿತು, ಮಿಕ್ಕ ಜನರು ಮಾತ್ರ ಅವರನ್ನು ಒಪ್ಪಲಿಲ್ಲ, ಅವರನ್ನು ಖಂಡಿಸಿ ಪುಸ್ತಕ ಬರೆದಿದ್ದಾರೆ, ಅದನ್ನು ಮಿಕ್ಕ ಜನರು ಒಪ್ಪಿಕೊಂಡರು, ಇವರದು ಮಾತ್ರ ಅವರಿಗೇನು ಹೇಳಲಿಲ್ಲ, ಅದರಿಂದ ಅವರೊಪ್ಪಲಿಲ್ಲ. ಇದರಿಂದ ನಾನು ಈ ಮೂರ್ನಾಲ್ಕು ವಾಕ್ಯಗಳಿಂದ ನಿಮಗೆ ಒಂದು ಮಾತಾದರೂ ಅರ್ಥವಾಯ್ತಾ? ಅವರು ಏನೋ ಹೇಳಿದ್ದಾರೆ, ಇವರೇನೋ ಒಪ್ಪಲಿಲ್ಲ ಅಂದ್ರೆ ಅವರು ಏನು ಹೇಳಿದ್ದಾರೋ, ಇವರು ಏನೋ ಒಪ್ಪಲಿಲ್ಲೋ, ಏನೂ ಹೇಳಲಿಲ್ಲ. ಅವರು ಏನೋ ಹೇಳಿದ್ದಾರಂತೆ, ಇವರೇನೋ ಒಪ್ಪಲಿಲ್ಲ ಅಂತೆ. ಏನದು ಹೇಳಿದ್ದೇನು, ಒಪ್ಪದೇ ಇದ್ದದ್ದು ಏನದು, ಆ ಪಾಯಿಂಟ್ ಏನು? ಹೇಳಿದ್ದಂದು ಏನು, ಒಪ್ಪದೇ ಇಲ್ಲ ಎಂಬುದು ಏನು, ಏಕೆ ಒಪ್ಪಲಿಲ್ಲ, ಆ ಕಾರಣವೇನು, ಆ ಒಪ್ಪದೇ ಇರುವಕ್ಕೆ ಕಾರಣ ಒಪ್ಪತಕ್ಕದ್ದಾ? ಅದೇನು ಹೇಳಲ್ಲ, ಅವರೇನೋ ಹೇಳಿದ್ದರಂತೆ, ಇವರೇನೋ ಒಪ್ಪಲಿಲ್ಲ ಅಂತೆ. ಇದೇನು ಮಾತಪ್ಪ, ಮೇಲೆ ಮೇಲೆ ಮಾತು, ನ್ಯೂಸ್ ಪೇಪರ್ ರಿಪೋರ್ಟ್ ಹಾಗೆ ಇದೆ, ಟಿವಿ ರಿಪೋರ್ಟ್ ಹಾಗೆ ಇದೆ, ಇದಾ ಮಾತಾಡುವುದು? ಪಂಡಿತರು ಮಾತಾಡುವ ಪದ್ಧತಿ ಇದೆಯಾ? ಇದೇ ಇಂಡಿಯನ್ ಬುದ್ಧಿ. ಯಾವಾಗ ಬರುತ್ತದಪ್ಪ ನಮಗೆ? ಕೆಲವರು ಎಲ್ಲ ಮತಗಳು ಸಮಾನ ಹೇಳ್ತಾರೆ, ಅಥವಾ ಎಲ್ಲ ಮತಗಳು ಬೇರೆ ಹೇಳ್ತಾರೆ. ಸಮಾನ ಹೇಳುವುದಕ್ಕೆ ಹೇಗೆ ಕಾರಣ ಹೇಳು, ಆ ವಸ್ತು ಎತ್ತಿ ತೋರಿಸು. ಬೇರೆ ಅಂದ್ರೆ ಬೇರೆ ಏಕೆ, ಬೇರೆ ಎಂದು ಬಾಯಿಬಿಟ್ಟು ಹೇಳಿದರೂ ಪ್ರಯೋಜನವಿಲ್ಲ. ಎಂದೆಂದು ಅವರು ಇವರು ನಾವು ಒಂದೇ ಅಂತೆ, ಎಂದೇ ಏಕೆ? ಬಿಕಾಸ್ ಹೆಸರು ನೋಡುವುದು, ಅವರು ಮತ ಹೇಳಿದ್ದರು, ಭಗವಂತ ಹೇಳಿದ್ದರು, ನಾವು ಭಗವಂತ ಹೇಳಿದ್ವಿ. ಸಿ, ಅವರು ಗಾಡ್ ಒಪ್ಕೊಳ್ತಾರೆ, ನಾವು ಭಗವಂತ ಒಪ್ಕೊಳ್ತೀವಿ. ಅವರು ಭಗವಂತ ಉಪಾಸನ ಹೇಳ್ತೀವಿ, ನಾವು ಉಪಾಸನ ಹೇಳ್ತೀವಿ. ಮೊದಲು ಭಗವಂತ ಅಂದ್ರೇನು, ಉಪಾಸ ಅಂದ್ರೇನು, ಉಪಾಸನ ಅಂದ್ರೇನು, ಭಗವಂತ ಅಂದ್ರೇನು? ಅವರು ಭಗವಂತ ಅಂದ್ರೆ ಗಾಡ್ ಅಂದ್ರೆ ಅದೇ ಅರ್ಥ ಇಟ್ಕೊಂಡರ? ನಾವು ಭಗವಂತ ಅಂದ್ರೆ ಅದೇ ಅರ್ಥ ಇಟ್ಕೊಂಡಿದ್ದೀವ? ಉಪಾಸನ ಅಂದ್ರೆ ಅವರೇನರ್ಥ, ಉಪಾಸನ ಅಂದ್ರೆ ನಮಗೇನರ್ಥ? ಆ ಅರ್ಥಗಳು ಒಂದೇನಾ? ಅದು ನೋಡು, ಅದು ನೋಡುವುದು ಬಿಟ್ಟರು. ಅವರು ಭಗವಂತ ಹೇಳಿದ್ರೆ, ನಾವು ಗಾಡ್ ಹೇಳಿದ್ರೆ ಅದರಿಂದ ಒಂದೇ. ಇದೇನಪ್ಪ ಮೇಲೆ ಮೇಲೆ, ಇದೆಲ್ಲ ನೆಹರು ವಿದ್ಯಾ ಆಗಿಬಿಟ್ಟಿದೆ. ನೆಹರು ಬುದ್ಧಿವಂತಿಕೆ, ನೆಹರು ಬುದ್ಧಿವಂತಿಕೆ ಎಲ್ಲ ಹೀಗೆ ಇರುತ್ತದೆ, ಎಲ್ಲವೂ ಮೇಲೆ ಮೇಲೆನೆ, ಯಾವುದೋ ಒಂದು ಎತ್ತಲ್ಲ, ಯಾವುದೋ ಒಂದು ಆಳವಾಗಿ ಮಾತಾಡಲ್ಲ. ಆಲ್ ಪುಸ್ತಕಗಳೆಲ್ಲ ಮೇಲೆ ಮೇಲೆ ಮಾತುಗಳೇ. ಸಚ್ಚಿದಾನಂದ ಸ್ವಾಮೀಜಿ ಏನು ಹೇಳಿದ್ರೆ, ವಿಶುದ್ಧ ವೇದಾಂತ ಎಂದು ಹೇಳಿದ್ದಾರೆ, ಸಂಪ್ರದಾಯಿಕರು ನಾವು ಒಪ್ಪಲಿಲ್ಲ ಎಂದು ಹೇಳಿದ್ದಾರೆ. ಈಗಲೂ ಅವರು ಬಿಟ್ಟಿಲ್ಲ, ನಾವು ಒಪ್ಪಲಿಲ್ಲ, ನಾವು ಅವರನ್ನು ಖಂಡಿಸಿದ್ದೇವೆ. ಪಂಡಿತ ಸಭಾ ಆಯಿತು, ಅವರನ್ನು ಖಂಡಿಸಿ ಬಿಟ್ಟರು, ಇವರು ಅವರಿಗೇನು ಉತ್ತರ ಕೊಟ್ಟಿಲ್ಲ. ಆದರೂ ಇವರು ನಮ್ಮದು ವಿಶುದ್ಧ ವೇದಾಂತ ಸಾರ ಎಂದು ಹೇಳಿಕೊಳ್ಳುವುದು ಬಿಟ್ಟಿಲ್ಲ. ಏನಾದರೂ ಅರ್ಥವಾಯ್ತಾ? ಇದು ಹೇಗಿದೆ ಅಂದ್ರೆ, ಒಂದು ದಿವಸ ಒಬ್ಬರು ಬಂದಿದ್ದರಂತೆ, ಇನ್ನೊಂದು ದಿವಸ ಇನ್ನೊಬ್ಬರು, ಇನ್ನೊಂದು ದಿವಸ ಏನೋ ಆಯ್ತಂತೆ, ಆವಾಗ ಇನ್ನೊಂದೇನೋ ಆಯ್ತಂತೆ, ಕೆಲವು ದಿವಸ ನಂತರ ಇನ್ನೇನೋ ಆಯ್ತಂತೆ, ಆ ದಿವಸ ನಂತರ ಇನ್ನು ಕೆಲವರು ಬಂದರಂತೆ. ಇದರಿಂದ ನಿಮಗೇನಾದ್ರೂ ಅರ್ಥವಾಯ್ತಾ? ಒಂದು ದಿವಸ ಒಬ್ಬರು ಬರುವುದು, ಏನೋ ಕೆಲವಾಯ್ತು, ಇನ್ನು ಕೆಲವು ದಿವಸ ನಂತರ ಇನ್ನು ಕೆಲವಾಯ್ತು, ಇನ್ನು ಕೆಲವು ದಿವಸ ನಂತರ ಇನ್ನು ಕೆಲವಾಯ್ತು, ಇದೇನು ಮಾತಪ್ಪ? ಈ ಎಲ್ಲಾ ಸರ್ವಗ ನಾಮಗಳಿಂದ ಏನಾದರೂ ಅರ್ಥವಾಗ್ತದಾ ನಿಮಗೆ? ಈಗ ಇದು ನೆಹರು ಲ್ಯಾಂಗ್ವೇಜ್.
ಯಾವುದೂ ಕ್ಲಾರಿಟಿ ಇಲ್ಲ, ಯಾವುದೂ ಒಂದು ಕ್ಲಿಯರ್ ಕಟ್ ಒಪಿನಿಯನ್ ಸ್ಪಷ್ಟತೆ ಇಲ್ಲ. ಒಬ್ಬನು ಒಂದು ಒಂದು ದಿವಸ ಏನೋ ಅಂದರೆ ಏನ ಮಾತಕ್ಕೇನರ್ಥ? ಯಾವುದು ಥಿಂಕಿಂಗ್ಗೆ ಬೇಡವಾ ನಮಗೆ? ಎಷ್ಟು ದಿವಸ ಇರುತ್ತಾರೆ ಭಾರತೀಯರು? ಅಂದರೆ ಕೆಲವರು ಇದ್ದಾರೆ ಇಲ್ಲ ಎಂದು ಹೇಳುತ್ತಾ ಇಲ್ಲ, ಹೆಚ್ಚಿನ ಜನರು ಹೀಗೇ ಮಾತಾಡ್ತಾ ಇದ್ದಾರೆ. ಸ್ವಾಮೀಜಿ ವಿಶುದ್ಧ ವೇದಾಂತ ಸಾರ ಎಂದು ಹೇಳಿದ್ದಕ್ಕೆ ಪೀಠಿಗೆ ಓದಿಗೋ ಇದೇ ಪುಸ್ತಕ. ಇದು ನಾನು ಓಲ್ಡ್ ಎಡಿಷನ್, ನಿಮ್ಮ ಹತ್ತಿರ ನ್ಯೂ ಎಡಿಷನ್ ಇರಬಹುದು, ಇದಕ್ಕೆ ಎರಡು ಎಡಿಷನ್ಸ್ ಆಗಿವೆ. ಸ್ವಾಮೀಜಿ ಪೀಠಿಕೆಯಲ್ಲಿ, ಓಕೆ ಈ ಪುಸ್ತಕ ಮುಗಿಯಲಿ ನಾನೇ ಹೇಳ್ತೀನಿ ನಿಮಗೆ, ಪುಸ್ತಕ ಮುಗಿದಾಗ ಸ್ವಾಮೀಜಿ ಏನೇನು ಹೇಳಿದ್ದಾರೋ ಈ ಪೀಠಿಕೆನೆ ಓದಿ ಬಿಡ್ತೀನಿ, ಓದಿ ಹೇಳ್ತೀನಿ ನಿಮಗೆ. ಒಂದಲ್ಲ ಒಂದೋ ಎರಡೋ ಪ್ರವಚನಗಳು ಎಷ್ಟು ಬೇಕೋ ಅಷ್ಟು ಹೇಳ್ತೀನಿ. ವಿಶುದ್ಧ ವೇದಾಂತ ಸಾರ ಏಕೆ ಹೇಳಿದ್ದೆ ಪಾಯಿಂಟ್ ಬೈ ಪಾಯಿಂಟ್ ಎತ್ತಿ ತೋರಿಸಿದ್ದಾರೆ. ಟಾಕ್ ಅಬೌಟ್ ದಟ್. ಅದು ಪಾಯಿಂಟ್ ಬೈ ಪಾಯಿಂಟ್ ಹೇಳಲ್ಲ, ಸುಮ್ಮನೆ ಇವರು ವಿಶುದ್ಧ ಎಂದು ಹೇಳಿಕೊಂಡರು, ನಾವು ಮಾತ್ರ ಒಪ್ಪಲಿಲ್ಲ. ಇದಪ್ಪ ಪಬ್ಲಿಕ್ ಹೀಗೆ ಹೇಳುವುದ? ಪಬ್ಲಿಕ್ ಅವರ ಅನುಯಾಯಿಗಳು ಏನು ಹೇಳ್ತಾರೆ? ಹೌದೌದು ಅವರು ಒಪ್ಪಲಿಲ್ಲ ಅಂತೆ. ಏನು ಒಪ್ಪಲಿಲ್ಲ? ಒಪ್ಪಲಿಲ್ಲ. ಅವರೇನು ಹೇಳಿದರು ಏನೋ ಗೊತ್ತಿಲ್ಲ, ಇವರೇನು ಹೇಳಿದರು ಗೊತ್ತಿಲ್ಲ, ಏನಾಯ್ತಂದ್ರೆ ಒಪ್ಪಲಿಲ್ಲ. ಇದು ಏನು ಮಾತಪ್ಪ, ಮಕ್ಕಳ ಮಾತು ಆಗಿದೆ, ವಿದ್ಯಾವಂತರು ಮಾತಾಡುವ ಮಾತಾ ಇದು? ಎಲ್ಲ ಮೇಲೆ ಮೇಲೆ ಮಾತುಗಳೇ. ಸೇ ಕ್ಲಿಯರ್ಲಿ. ಹಾಗೆ ಸ್ವಾಮೀಜಿ ಹೇಳಿದ್ದು ವಿಶುದ್ಧ ವೇದಾಂತ ಸಾರ. ವಿಶುದ್ಧ ವೇದಾಂತ ಹೇಳುವುದಕ್ಕೆ ಅಜ್ಞಾನವೊಂದೇ ಪ್ರತಿಬಂಧ. ಅವರೇನು ಹೇಳಿದ್ದಾರೆ, ಅಜ್ಞಾನ ನಂತರನೂ ಇನ್ನೊಂದು ಪ್ರತಿಬಂಧ ಇರುತ್ತದೆ, ಅದಕ್ಕೆ ಸಂಸ್ಕಾರಗಳಿರುತ್ತವಂತೆ, ನಿರ್ವಿಕಲ್ಪ ಸಮಾಧಿ ಮಾಡಬೇಕಂತೆ. ಇದು ಭಾಷ್ಯಕಾರರಲ್ಲಿ ಹೇಳಲಿಲ್ಲ, ಅದರಿಂದ ವಿಶುದ್ಧ ಎಂದು ಹೇಳಿದ್ದಾರೆ. ನಾವು ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಇದ್ದೀವಿ ನೋಡಿ. ಅಜ್ಞಾನ ಒಂದೇ ಪ್ರತಿಬಂಧ, ಅಜ್ಞಾನ ಬಿಟ್ಟು ಇನ್ನೇನಿಲ್ಲ. ಅವರ ಅನೇಕ ಇವೆ, ಒಂದು ಮಾತ್ರ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಒನ್ ಡಿಫರೆನ್ಸ್. ಅವರ ಅಜ್ಞಾನ ನಂತರ ರೀಡ್ ವಿವೇಕ್ ಚೂಡಾಮಣಿ. ಏಕೆ ನಿಮಗೇನು? ಏಕೆಂದ್ರೆ ಪುಸ್ತಕ ಹೆಸರೆತ್ತು ಹೇಳಿದ್ದರೆ ನೀವು ಬೇಜಾರು ಮಾಡಿಕೊಳ್ತೀರಿ ಎಂದು ಹೇಳಲ್ಲ, ಬೇಕಂದ್ರೆ ಹೇಳೇ ಬಿಡ್ತೀವಿ. ಓಕೆ, ವಿವೇಕ್ ಚೂಡಾಮಣಿ ನೋಡಿ, ಅಜ್ಞಾನ ನಂತರ ಇನ್ನೇನು ಮಾಡ. ಫಸ್ಟ್ ಶ್ಲೋಕವೇ ನೋಡು ಏನು ಮಾತಾಡ್ತದೋ. ಮೊಟ್ಟಮೊದಲು ಮಂಗಳಾಚರಣೆ ಶ್ಲೋಕ, ಸೆಕೆಂಡ್ ಶ್ಲೋಕದಲ್ಲೇ ಅವರು ಹೇಳಿದ್ದೆಲ್ಲ ಅಲ್ಲಿ ತುಂಬಿಬಿಟ್ಟರು. ಅಜ್ಞಾನವೂ ಹೋಗುತ್ತದೆ ಶ್ರವಣದಿಂದ, ಮನನದಿಂದ ಇನ್ನೇನು, ನಿಧಿಧ್ಯಾಸನದಿಂದ ಇನ್ನು, ನಂತರ ನಿರ್ವಿಕಲ್ಪ ಸಮಾಧಿ. ನಾಲ್ಕು ಹೆಜ್ಜೆಗಳು ಬೇಕಂತೆ. ಶ್ರವಣದಿಂದ ಜ್ಞಾನವಾಗುತ್ತದೆ, ಮನನದಿಂದ ಇನ್ನೊಂದು ಹೋಗುತ್ತದೆ, ನಿಧಿಧ್ಯಾಸನದಿಂದ ಇನ್ನೇನು ಹೋಗುತ್ತದೆ, ನಿರ್ವಿಕಲ್ಪ ಸಮಾಧಿಯಿಂದ ಇನ್ನೇನು ಆಗುತ್ತದೆ. ಇಷ್ಟು ನಾಲ್ಕು ಹಂತಗಳು ಅಂದರೆ ಅಜ್ಞಾನ ನಂತರ ಇನ್ನು ಮೂರು ಹೆಜ್ಜೆಗಳಿವೆ. ಅಜ್ಞಾನ ಹೋದ ನಂತರ ಇನ್ನೂ ಮೂರು ಹೆಜ್ಜೆಗಳಿವೆ. ಇದನ್ನು ಹೇಳಿದ್ದರು ಸ್ವಾಮೀಜಿ ಅಶುದ್ಧ ವೇದಾಂತ. ಸ್ವಾಮೀಜಿ ಹೇಳಿದ್ದರು ಶುದ್ಧ ವೇದಾಂತ. ಹೇಳು, ನೀವು ಏನು ವ್ಯತ್ಯಾಸ ಇದೆ ಸ್ಪಷ್ಟವಾಗಿ ಹೇಳು. ಸ್ವಾಮೀಜಿ ಹೇಳೇ ಇದ್ದೀವಿ, ಇದನ್ನು ಹೇಳು. ಈ ಮೇಲೆ 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 ಎಷ್ಟು ದಿವಸಪ್ಪ ಈ ನೆಹರು ಉಪಾಸನ ಬಿಡು. ಭಾರತೀಯರೆಲ್ಲ ಸಾಂಪ್ರದಾಯಿಕ ಪಂಡಿತರಾಗಲಿ ಆಧುನಿಕ ಪಂಡಿತರಾಗಲಿ ಯಾವುದೇ ಮಾತಾಡು, ಕ್ಲಿಯರ್ ಕಟ್ ಆಗಿ ಮಾತಾಡು. ಮೇಲೆ 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 ಸೂಪರ್ಫಿಷಿಯಲ್ ಸೂಪರ್ಫಿಷಿಯಲ್, ಒಬ್ಬನಂತೆ ಒಂದಂತೆ ಅಲ್ಲಿಯಂತೆ ಹೇಳಿದ್ದರಂತೆ, ಇವರೇನೋ ಹೇಳಿದ್ದರಂತೆ, ಇವರೇನೋ ಇನ್ನೇನೋ ಹೇಳಿದ್ದರಂತೆ, ಅವರೊಪ್ಪಲಿಲ್ಲ ಅಂತೆ, ಮತ್ತೆ ಇವರೇನೋ ಆಗಿದ್ದರಂತೆ, ಆಯ್ತಂತೆ. ಇದೇನಪ್ಪ, ಅವನೇನೋ ಇವನೇನೋ ಏನೋ 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 ಆಯ್ತಂತೆ. ಇದರಿಂದ ಏನರ್ಥವಾಗಲ್ಲ. ಸೇ ಪಾಯಿಂಟ್ ಬೈ ಪಾಯಿಂಟ್, ಅಟ್ಲೀಸ್ಟ್ ಒನ್ ಪಾಯಿಂಟ್ ಆದರೂ ಹೇಳು, ಒನ್ ಎಕ್ಸಾಂಪಲ್ಗೆ. ಹೆಚ್ಚು ದೊಡ್ಡದು ಹೇಳೋಕ್ಕಾಗದಿದ್ದರೂ ಒನ್ ಪಾಯಿಂಟ್ ಆದರೂ ಹೇಳಿ. ವಿಶುದ್ಧ ವೇದಾಂತ ಏನಿವೆ, ಈ ಪುಸ್ತಕ ಮುಗಿದ ನಂತರ ಆ ಸ್ವಾಮೀಜಿ ಪೀಠಿಕೆ ಮೊದಲೇ ಹೇಳಿಬಿಟ್ಟರೆ ನಿಮಗೆ ಅದು ಹೆವಿ ಆಗುತ್ತದೆ ಪ್ರಾರಂಭಿಕರಿಗೆ. ಏಕೆ ಎಂದು, ಇನ್ಫ್ಯಾಕ್ಟ್ ವಿಶುದ್ಧ ವೇದಾಂತ ಸಾರ ನನ್ನ ಬ್ರಹ್ಮಚಾರಿಗೆ ಇಲ್ಲಿ ಶುರು ಮಾಡಿದ್ದೀವಿ, ಇಲ್ಲಿ ನಮ್ಮ ಕಾರ್ಯಾಲಯ ಬ್ರಹ್ಮಚಾರಿಗೆ. ಈಗ ನೀವು ಬಂದು ಸೇರ್ಕೊಂಡಿದ್ದೀರಿ, ಒಳ್ಳೇದಾಯಿತು. ಇನ್ನು ಹೆಚ್ಚು ವಿದ್ಯಾರ್ಥಿಗಳು ಕೇಳುತ್ತಾ ಇದ್ದಾರೆ, ಜಿಜ್ಞಾಸುಗಳು, ಒಳ್ಳೇದಾಯಿತು. ಇದು ಈ ಅನುಭವ ವೇದಾಂತ ಅಥವಾ ಈ ಅನುಭವ ಮುಗಿದ ನಂತರನೇ ಎರಡು ಮೂರು ಕ್ಲಾಸ್ ನಂತರ ಬೇಕಂದ್ರೆ ಹೇಳಬಹುದು. ಈ ಎರಡು ಮೂರು ಕ್ಲಾಸ್ಗಳಿಗೆ ಈ ಅನುಭವ ದೃಷ್ಟಿಯ ವೇದಾಂತ ಮುಗಿಯುತ್ತದೆ, ನಂತರ ಉಪಾಸನ ಇದೆ ಎಂದು ಕರ್ಮಯೋಗ ಇದೆ. ಅದಕ್ಕೆ ಮುಂಚೆನೇ ನಾನು ಹೇಳಬಹುದು, ಬೇಕಾದರೆ ಪೀಠಿಕೆಯಲ್ಲಿ ಹೇಳ್ತೀನಿ. ಪೀಠಿಕೆಯಲ್ಲಿರುವ ಸ್ವಾಮೀಜಿ ವಿಶುದ್ಧ ಅಥವಾ ಪರಿಶುದ್ಧ ವೇದಾಂತ ಎಂದು ಹೇಳಿದ್ದಾರೆ. ಏಕೆ ವಿಶುದ್ಧ ಎಂದು ಹೇಳಿದ್ದಕ್ಕೆ ಏಕೆ ಪಾಯಿಂಟ್ ಬೈ ಪಾಯಿಂಟ್ ಕಾರಣ ತೋರಿಸಿದ್ದಾರೆ. ಪರಿಶುದ್ಧ ವೇದಾಂತ ಎಂದು ಹೇಳುವುದಕ್ಕೆ ಅನಂತರ ಕಾಲೀನ ವ್ಯಾಖ್ಯಾನಕಾರರು ಈ ಪಾಯಿಂಟ್ಗಳು ಒಪ್ಪುವುದರಿಂದ ಇವು ಭಾಷ್ಯದಲ್ಲಿಲ್ಲ, ಸುರೇಶ್ವರರಲ್ಲಿಲ್ಲ, ಗೌಡಪಾದದಲ್ಲಿಲ್ಲ. ಜ್ಞಾನ ನಂತರನೂ ಇನ್ನೇನೋ ಮಾಡಬೇಕೆಂಬುದು ಒಂದೇ ಪಾಯಿಂಟ್ ಹೇಳ್ತೇನೆ ಎಕ್ಸಾಂಪಲ್ಗೋಸ್ಕರ. ಅಜ್ಞಾನ ಒಂದೇ ಪ್ರತಿಬಂಧ,
ಅಜ್ಞಾನ ನಂತರ ಸಂಸ್ಕಾರವಾಗಲಿ ಇನ್ನೇನೋ ಆಗಲಿ ಮನೋದೋಷಗಳಾಗಲಿ ಸಂಸ್ಕಾರಗಳಾಗಲಿ ನಿರ್ವಿಕಲ್ಪ ಸಮಾಧಿಯಾಗಲಿ ಅದೇನು ಬೇಕಾಗಿಲ್ಲ ಅವೆಲ್ಲ ಜ್ಞಾನ ನಂತರನು ಮೂರು ಹೆಜ್ಜೆಗಳು ಎಂದು ವಿವೇಕ ಚೂಡಾಮಣಿ ಹೇಳ್ತದೆ ಶ್ರವಣದಿಂದ ಜ್ಞಾನವಾಗುತ್ತದಂತೆ ಮನನದಿಂದ ಅದು ಶ್ಲೋಕ ನೋಡಬೇಕು ಅವರು ಏನು ಹೇಳಿದ್ದಾರೆ ಇನ್ನೇನೋ ಹೇಳ್ತಾರೆ ನಿಧಿಧ್ಯಾಸನದಿಂದ ಇನ್ನೇನೋ ಆಗುತ್ತದೆ ನಿಧಿಧ್ಯಾಸನ ಆದ ನಂತರನು ಶ್ರವಣ ಮನನ ನಿಧಿಧ್ಯಾಸನ ಆದಿಬಿಹಿ ಎಂದು ಹೇಳುತ್ತಾನೆ ಓಕೆ ಶ್ರವಣ ಮನನ ನಿಧಿಧ್ಯಾಸನ ಆದಿಬಿಹಿ ಮೋಕ್ಷ ಸಿಕ್ಕುತ್ತದೆ ಎಂದು ಹೇಳ್ತಾನೆ ನಿಧಿಧ್ಯಾಸನ ನಂತರ ಆದಿ ಏನಪ್ಪ ಆದಿ ನಿಧಿಧ್ಯಾಸನ ನಂತರನು ಆದಿ ಎಂದು ಹೇಳಿದ ಅದಕ್ಕೆ ಅವರೆಲ್ಲೇನು ಹೇಳ್ತಾರೆ ನಿರ್ವಿಕಲ್ಪ ಸಮಾಧಿ ಎಂದು ಹೇಳುತ್ತಾರೆ ಇದೆಲ್ಲ ಭಾಷ್ಯಕಾರರೆಲ್ಲಾದರೂ ಹೇಳಿದ್ದರಾ ಅವಿದ್ಯಾ ಮಾತ್ರ ಪ್ರತಿಬಂಧ ಗೌಡಪಾದರು ಶಂಕರರು ಸುರೇಶ್ವರರು ಅವಿದ್ಯಾ ಮಾತ್ರ ಪ್ರತಿಬಂಧ ಅವಿದ್ಯೆ ನಂತರ ಇನ್ನೇನಿಲ್ಲ ಇದು ವಿಶುದ್ಧ ವೇದಾಂತ ಇದು ನಂತರ ಇದೆ ಎನ್ನುವುದು ಅಶುದ್ಧ ವೇದಾಂತ ಅವಿಶುದ್ಧ ವೇದಾಂತ ಈ ವ್ಯಕ್ತಿ ನಾವು ಹೇಳಿದ್ವಲ್ಲ ಅವರೆಲ್ಲ ಹೇಳ್ತಾರೆ ನಾವು ಸಾಂಪ್ರದಾಯಿಕರಪ್ಪಲಿಲ್ಲ ಸಚ್ಚಿದಾನಂದೇಂದ್ರ ಸ್ವಾಮೀಜಿ ವಿಶುದ್ಧ ವೇದಾಂತ ಎಂದು ಹೇಳಿಕೊಳ್ಳುವುದು ಸಂಪ್ರದಾಯವರು ನಿರಾಕೃತಂ ಎಂದು ಹೇಳಿದ್ದಾರೆ ಆ ಪುಸ್ತಕದಲ್ಲಿ ಸಂಸ್ಕೃತ ಪುಸ್ತಕದಲ್ಲಿ ನಾವು ನಿರಾಕರಿಸಿದ್ದೇವೆ ನಾವು ನಿರಾಕರಿಸಿದ್ದರೂ ಈಗಲೂ ಅವರು ಅದೇ ಮಾತು ಹೇಳ್ಕೊಡ್ತಾ ಇದ್ದಾರೆ ಇನ್ನೂ ಅವರು ಬಿಟ್ಟಿಲ್ಲ ಹೇಳ್ಕೊಳ್ಳುವುದು ಆ ತಪ್ಪು ಮಾಡ್ತಾ ಇದ್ದಾರೆ ಎಂದು ಅವರು ತೀರ್ಮಾನ ಮಾಡಿಬಿಟ್ಟರು ನೋಡಿ ಚೆನ್ನಾಗಿದೆಯಾ ಮಾಡಬಹುದು ಅವರಿಗೂ ಸ್ವಾತಂತ್ರ್ಯ ಇದೆ ನಮ್ಮನ್ನು ಬೈಯಬಹುದು ಕ್ರಿಟಿಸೈಸ್ ಮಾಡಬಹುದು ಬಟ್ ವಿಷಯ ಯು ಆರ್ ನಾಟ್ ಅಡ್ರೆಸ್ಸಿಂಗ್ ವಾಟ್ ವಿ ಟೋಲ್ಡ್ ನೆಹರು ಹಾಗೆ ಮಾತಾಡಿದರೆ ಯು ವಾಂಟ್ ಅಡ್ರೆಸ್ ಎನಿಥಿಂಗ್ ಯು ಟಾಕ್ ಲೈಕ್ ಇಂಡಿಯನ್ ದ ಇಂಡಿಯನ್ ಸ್ಕಾಲರ್ಶಿಪ್ ನಲ್ಲಿ ಆ ಕ್ಲಾರಿಟಿ ಇದೆ ನೋಡಿ ಹಾಗೆ ಮಾತಾಡು ಶಂಕರರು ಎಲ್ಲಿಯಾದರೂ ಪೂರ್ವಪಕ್ಷ ತಗೊಂಡರೆ ನೋಡಿ ಐದಾರು ಆರ್ಗ್ಯುಮೆಂಟ್ ಹತ್ತತ್ತು ಸೂತ್ರ ಭಾಷ್ಯದಲ್ಲಿ ನೋಡಿ ಐದೈದು ಹತ್ತತ್ತು ಆರ್ಗ್ಯುಮೆಂಟ್ಸ್ ಹೇಳ್ತಾರೆ ನಂತರ ರಿಪ್ಲೈಯಲ್ಲಿ ಒಂದು ಆರ್ಗ್ಯುಮೆಂಟು ಬಿಡಲ್ಲ ಪಾಯಿಂಟ್ ಬೈ ಪಾಯಿಂಟ್ ಎಷ್ಟು ಸಿಸ್ಟಮೆಟಿಕ್ ಆನ್ಸರ್ ಕೊಡ್ತಾರೆ ಒಂದು ಆರ್ಗ್ಯುಮೆಂಟು ಬಿಡಲ್ಲ ಆ ಆರ್ಗ್ಯುಮೆಂಟ್ಗೆ ಕೊಟ್ಟ ರಿಪ್ಲೈಯು ಎಷ್ಟು ಬಲವಾದ ಯುಕ್ತಿ ಇರುತ್ತದಂದರೆ ಸ್ಪಷ್ಟವಾಗಿ ದಟ್ ಆರ್ಗ್ಯುಮೆಂಟ್ ಬಿಕಮ್ಸ್ ಕ್ಲಿಯರ್ ಏಕೆ ತಪ್ಪು ಅವರು ಹೇಳಿದ್ದಾರೆ ಏಕೆ ಅದು ಏಕೆ ತಪ್ಪು ಅನುಭವ ದೃಷ್ಟಿಯ ಯುಕ್ತಿಯಿಂದ ಸ್ಪಷ್ಟವಾಗಿ ಹೇಳ್ತಾರೆ ಹಾಗಿರಬೇಕು ಥಿಂಕಿಂಗ್ ಶಂಕರರಂತ ಇನ್ನು ಶಂಕರನಿಂದಲೇ ಕಲಿಯದಿದ್ದರೆ ಯಾವಾಗ ಕಲಿಯುತ್ತೇವೆ ಐ ಟೆಲ್ ಯು ಇಫ್ ಯು ಆರ್ ಹಿಂದೂ ಸ್ಟಡಿ ದಟ್ ಶಂಕರಸ್ ಲೈನ್ ಆಫ್ ಥಿಂಕಿಂಗ್ ಶಂಕರರ ಆ ವಿಚಾರ ಧೋರಣೆ ನೋಡಿ ಆ ವಿಚಾರ ಪದ್ಧತಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಸ್ಪಷ್ಟವಾಗಿದೆ ಪಾಯಿಂಟ್ ಬೈ ಪಾಯಿಂಟ್ ಒಪ್ಪಲಿಲ್ಲ ಅಂದ್ರೆ ಸಾಕಾಗಲ್ಲ ಏನು ಏಕೆ ಆ ಪಾಯಿಂಟ್ ಎತ್ತಿ ಹೇಳು ಸ್ವಾಮೀಜಿ ಎಲ್ಲಿ ಬಿಟ್ಟಿಲ್ಲ ನಾವು ಒಪ್ಪಲಿಲ್ಲ ಅಂದ್ರೆ ಏಕೆ ಯಾವದೊಪ್ಪಲಿಲ್ಲ ಏಕೆ ಒಪ್ಪಲಿಲ್ಲ ಸಕಾರಣ ಹೇಳಿದ್ದೇವೆ ದೆನ್ ಯು ಫೈನ್ ಥಿಂಕ್ ಯು ಸರ್ ನೀವೇ ನೋಡ್ಕೊಂಡು ವಿಚಾರ ಮಾಡ್ಕೊಂಡು ಒಪ್ಪ ತಕ್ಕದ್ದ ಅಲ್ಲವಾ ನೀವೇ ವಿಚಾರ ಮಾಡ್ಕೊಳ್ಳಬಹುದು ಅಲ್ಲವೇ ಆದ್ದರಿಂದ ಅದ್ವಿತೀಯತ್ವಕ್ಕೆ ಅವಿದ್ಯಾ ಮಾತ್ರ ಪ್ರತಿಬಂಧ ಅಜ್ಞಾನ ಒಂದೇ ಪ್ರತಿಬಂಧ ಅಜ್ಞಾನ ಅಂದ್ರೆ ಅಧ್ಯಾಸ ಅಷ್ಟೇ ಅಧ್ಯಾಸ ಬಿಟ್ಟು ಯಾವ ಪ್ರತಿಬಂಧವಿಲ್ಲ ಅವರ ಅಜ್ಞಾನ ಬಿಟ್ಟ ನಂತರ ಇನ್ನೊಂದು ಪ್ರತಿಬಂಧ ಎಂದು ಹೇಳಿದ್ದಾರೆ ಅದಕ್ಕೋಸ್ಕರ ಅದನ್ನ ಅಶುದ್ಧ ವೇದಾಂತವಾಯಿತು ನಾವು ಹೇಳಿದ್ದು ವಿಶುದ್ಧ ವಿಶುದ್ಧ ಅಂದರೆ ಗೌಡಪಾದರು ಶಂಕರರು ಸುರೇಶ್ವರರು ಈ ಮೂವರಲ್ಲಿ ಕಂಡು ಬಂದಿರುವ ವೇದಾಂತವು ವಿಶುದ್ಧ ವ್ಯಾಖ್ಯಾನ ಮಿಕ್ಕ ಜನರದು ಓಕೆ ವಿಶುದ್ಧ ಮಾತು ನಿಮಗಿಷ್ಟವಿಲ್ಲದಿದ್ದರೆ ಪ್ರಾಚೀನ ವೇದಾಂತ ಹೇಳೋಣ ಅಲ್ಲವೇ ಪ್ರಾಚೀನ ಮೂವರಾಚಾರ್ಯರ ವೇದಾಂತ ಮೂವರಾಚಾರ್ಯರ ವೇದಾಂತ ಅನಂತರಕಾಲೀನ ವೇದಾಂತ ಆಯಿತು ನಿಮಗೆ ವಿಶುದ್ಧ ಎಂದು ಮಾತು ಇಷ್ಟವಿಲ್ಲದಿದ್ದರೆ ನಮ್ಮದು ಮೂವರಾಚಾರ್ಯರ ವೇದಾಂತ ಅನಂತರದು ಮಿಕ್ಕ ಪಂಚಪಾದಿಕ ಭಾಮತೀಕಾರರಾದಿಗಳು ಅವರದು ಬೇರೆ ಎಂದು ಹೇಳಿದರೆ ಮತ್ತೆ ನಿಮಗೆ ಸಿಟ್ಟು ಬರುತ್ತದೆ ಏಕೆ ಅಮ್ಮೋ ನೀವು ಮೂವರಾಚಾರ್ಯರದು ಪಂಚಪಾದಿಕ ವಿವರಣದು ಬೇರೆ ಹೇಳ್ತಾ ಇದ್ದೀರಿ ನೋಡಿ ಈಗ ಇಲ್ಲಿ ಡಬಲ್ ಟಂಕ್ ಆಗುತ್ತಾ ಇದೆ ನೀವೇ ಹೇಳಿದ್ದೀರಿ ಎರಡು ಅಂಶಗಳು ನಾನು ಹೇಳ್ತೀನಿ ಪಂಚಪಾದಿಕ ಇಂಪ್ರೂವ್ಡ್ ಓವರ್ ಶಂಕರ ಶಂಕರರು ಹೇಳದೇ ಇರುವ ಅಂಶಗಳನ್ನು ಪಂಚಪಾದಿಕಾಕಾರರು ತಂದಿಬಿಟ್ಟು ಇಂಪ್ರೂವ್ ಮಾಡಿ ತುಂಬಾ ವೇದಾಂತಕ್ಕೆ ತುಂಬಾ ಕೊಡುಗು ಮಾಡಿದ್ದಾರೆ ಕೊಡುಗು ಕೊಡುವದ ಏನ್ ಹೇಳ್ತಾರೆ ಕೊಡುಗೆ ಕೊಟ್ಟಿದ್ದಾರೆ ಎಂದು ನೀವೇ ಹೇಳ್ಕೊಡ್ತೀರಿ ಅದೇ ಎಕ್ಸ್ಟ್ರಾ ನಾವು ಹೇಳುತ್ತಾ ಇದ್ದೀವಿ ಅಶುದ್ಧ ಎಂದು ನೀವೇ ಹೇಳ್ತೀರಿ ಶಂಕರರಲ್ಲಿ ಇರುವುದೇ ಎಕ್ಸ್ಟ್ರಾ ಪಂಚಪಾದಿಕಾಕಾರರು ಹೇಳಿದ್ದಾರೆ ಪಂಚಪಾದಿಕಾಕಾರರ ದೊಡ್ಡತನ ನೋಡಿ ಮಹಿಮೆ ನೋಡಿ ಎಂದು ದೆನ್ ನೀವು ಹೇಳಿದ್ದನ್ನೇ ನಾವು ಹೇಳ್ತಾ ಇದ್ದೀವಿ ಹಿ ಹ್ಯಾಸ್ ಆಡೆಡ್ ಸಮಥಿಂಗ್ ಎಕ್ಸ್ಟ್ರಾ ದಾಟ್ ಎಕ್ಸ್ಟ್ರಾ ಇಲ್ಲದೆ ನಾವು ಬೇಸಿಕ್ ಶಂಕರರ ಭಾಷ್ಯದಿಂದ ಹೇಳುತ್ತಾ ಇದ್ದೀವಿ ಎಂದು ನೀವು ಹೇಳಿದ್ದೆ ನಿಮಗೆ ಹೇಳುವುದು ಕಷ್ಟವೇನಾ ಹೇಳಿದ್ದರೂ ನಿಮಗೆ ಬೇಜಾರ
ಇನ್ನೊಂದು ಹೇಳಿದ್ದೀರಿ, ಒಂದೇ ಭಾಷಾ ವಾಕ್ಯಕ್ಕೆ ಭಾಮತಿಕಾರರು ಒಂದು ಹೇಳ್ತಾರೆ, ಪಂಚಪಾದಿಕಾಕಾರರು ಇಬ್ಬರು ಹೇಳ್ತಾರೆ, ಇಬ್ಬರದು ಈಗಲೂ ಸೆಟಲ್ ಆಗಲಿಲ್ಲ. ಅವರು ಅದು ಹೇಳ್ತಾರೆ, ಇವರು ಇದರ ಹೇಳ್ತಾರೆ, ಇಬ್ಬರದು ಸೆಟಲ್ ಆಗಲೇ ಇಲ್ಲ. ಅನಂತರ ಕಾಲೀನವರು ವಿದ್ಯಾರಣ್ಯ ಮುಂತಾದವರು, ವಿದ್ಯಾರಣ್ಯ ಅನಂತರ ಕಾಲೀನವರು ಕೆಲವರು ಏನು ಮಾಡಿದ್ದಾರೆಂದರೆ ಇಬ್ಬರಿಗೆ ಸಮನ್ವಯ ಮಾಡಿದ್ದಾರೆ. ಸಮನ್ವಯ ಅಂದ್ರೆ ಏನು, ಇಬ್ಬರನ್ನು ಪಕ್ಕಪಕ್ಕದಲ್ಲಿ ಇಟ್ಕೊಂಡು ಹೇಳುವುದು ಅಭ್ಯಾಸ ಆಗಿಬಿಟ್ಟಿತು. ಇಬ್ಬರದು ಹೇಳುತ್ತಾ ಪಕ್ಕಪಕ್ಕದಲ್ಲಿ ಎರಡು, ಅದು ಅಥವಾ ಇದು, ಅಥವಾ ಅದು ಅಥವಾ ಇದು, ಅಥವಾ ಅಥವಾ ಎಂದು ಹೇಳುತ್ತಾ ಪದ್ಧತಿ ಆಗಿಬಿಟ್ಟಿದೆ. ಮೊದಲೇನೋ ಪಂಚಪಾದಿಕ ಒಪ್ಪುವವರು ಭಾಮತಿಯನ್ನು ಒಪ್ಪುತ್ತಿರಲಿಲ್ಲ, ಭಾಮತಿಯನ್ನು ಒಪ್ಪುವವರು ಪಂಚಪಾದಿಕನ್ನು ಒಪ್ಪುತ್ತಿರಲಿಲ್ಲ. ಅವರವರ ಪಕ್ಷವನ್ನೇ ಸಮರ್ಥಿಸಿಕೊಳ್ಳುತ್ತಾ ಇನ್ನೊಬ್ಬರನ್ನು ನಿಂದಿಸುವುದಿತ್ತು. ಈಗ ಅನಂತರ ಕಾಲದಲ್ಲಿ ನಮ್ಮ ಇವರೇನು ಅಪ್ಪಯ್ಯ ದೀಕ್ಷಿತ ನಂತರ ಕಾಲದಲ್ಲಿ ಏನಾಯ್ತಂದ್ರೆ ಅವರದು ಇವರದು ಇಬ್ಬರದು ಸೇರಿಸಿ ಪಕ್ಕಪಕ್ಕದಲ್ಲಿ ಹೇಳುವುದು ಅಭ್ಯಾಸವಾಯಿತು. ಮರಿ ಇದು ಇದು ಸ್ವಾಮೀಜಿ ಹೇಳಲಿಲ್ಲ. ಒಂದೇ ವಾಕ್ಯಕ್ಕೆ ಎರಡು ಭಿನ್ನಾರ್ಥಗಳು ಇಟ್ಟು ಆ ಎರಡು ಭಿನ್ನಾರ್ಥಗಳು ಹೊಂದಾಣಿಕೆ ಆಗ್ತಾ ಇಲ್ಲ. ಅವರು ಹೇಳಿದ್ದಕ್ಕೆ ಇವರು ವಿರುದ್ಧ, ಇವರು ಹೇಳಿದ್ದಕ್ಕೆ ಅವರದು ವಿರುದ್ಧ. ವಿರುದ್ಧವಾಗಿದ್ದರೆ ನಾನು ಇಲ್ಲಿ ಡೀಟೇಲ್ ಹೇಳುತ್ತಾ ಇಲ್ಲ, ಯಾಕಂದ್ರೆ ಟೈಮ್ ಹೆಚ್ಚಾಗ್ತದೆ ಅಂತ ಹೇಳಬಹುದು, ಬಟ್ ಹೇಳುತ್ತಾ ಇಲ್ಲ. ಅಂದರೆ ವಿರುದ್ಧವಾಗಿದ್ದರೆ ಸ್ವಾಮೀಜಿ ಹೇಳಿದ್ರು ಇಬ್ಬರದು ಪಕ್ಕಕ್ಕಿಟ್ಟು ನೇರಾಗಿ ಭಾಷಾ ವಾಕ್ಯವೇ ನೋಡು, ಈಗ ಇಬ್ಬರದು ವಿರೋಧ ಬೇಕಾಗಿಲ್ಲ ನಮಗೆ, ಇಷ್ಟೇ ಹೇಳಿದ್ದರು ಸ್ವಾಮೀಜಿ. ಅದರಿಂದ ಇದು ಶುದ್ಧ, ಅವರ ಇಂಟರ್ಪ್ರಿಟೇಷನ್ಗೆ ಅವರಿಗೆ ಕ್ರೆಡಿಟ್ ಕೊಡು. ಅದರಿಂದ ಹೇಳು ಸ್ಪಷ್ಟವಾಗಿ, ಭಾಮತಿ ಪಂಚಪಾದಿಕ ವೇದಾಂತ ಸ್ವಾಮೀಜಿ ಹೇಳಿದ್ದು ಪರಿಶುದ್ಧ ವೇದಾಂತ ವಿಶುದ್ಧ ವೇದಾಂತ ಅಂದರೆ ಮೂವರ ಆಚಾರ್ಯರ ವೇದಾಂತ. ಓಕೆ, ನೀವು ಹೇಳುವ ವೇದಾಂತ ಅಂದರೆ ಇಬ್ಬರ ಆಚಾರ್ಯರ ವೇದಾಂತ, ಪಂಚಪಾದಿಕ ಆಚಾರ್ಯರು ಭಾಮತಿಕಾರ ಆಚಾರ್ಯರು, ಭಾಮತಿ ಆಚಾರ್ಯರು ಇಬ್ಬರ ಆಚಾರ್ಯರ ವೇದಾಂತ ನಿಮ್ಮದು, ನಮ್ಮದು ಮೂವರ ಆಚಾರ್ಯರ ವೇದಾಂತ ಅಷ್ಟೇ. ಅದು ಇದನ್ನೇ ನಾವು ಶುದ್ಧ ಹೇಳಿದ್ದೇವೆ, ಅದನಂತದು ಇಷ್ಟೇ ಅಲ್ಲವೇ. ನಾವು ಒಪ್ಪಲಿಲ್ಲ ಎಂದು ಹೇಳಿದ, ಏಕೆ ಒಪ್ಪದಿದ್ದರೆ ನಿಮ್ಮ ಇಷ್ಟ, ನಾವೇಕೆ ಬಿಡಬೇಕು? ನಾವು ಮೂವರನ್ನೇ ಇಟ್ಕೊಂಡಿದ್ದು, ನಾವು ಪಂಚಪಾದಿಕ ಭಾಮತಿಕಾರರನ್ನು ಸೇರಿಸಲೇ ಇಲ್ಲ. ನಾವು ನಮ್ಮ ಉಪದೇಶದಲ್ಲಿ ಪಂಚಪಾದಿಕ ಜ್ಞಾನ ನಂತರನೂ ಇನ್ನೇನೋ ಮಾಡಬೇಕು ಎಂದು ನಾವು ಹೇಳಲಿಲ್ಲ. ಜ್ಞಾನದಿಂದಲೇ ಅವಿದ್ಯಾನಿವೃತ್ತಿ, ಅವಿದ್ಯಾನಿವೃತ್ತಿಯಿಂದಲೇ ಇಲ್ಲೇ ಮೋಕ್ಷ, ಈಗ ನಥಿಂಗ್, ನಿರ್ವಿಕಲ್ಪ ಸಮಾಧಿಯಿಂದ ಮೋಕ್ಷ ಎಂದು ನಾವು ಹೇಳಲಿಲ್ಲ. ವಿವೇಕ ಚೂಡಾಮಣಿ ಹೇಳಿಕೊಂಡರೂ ಆ ಶ್ಲೋಕಗಳನ್ನು ಪಕ್ಕಕ್ಕಿಟ್ಟು ಹೇಳ್ಕೊಡ್ತೀವಿ, ನಾವು ಹೇಳ್ತೀವಿ, ನಾವು ಆ ಶ್ಲೋಕಗಳ ಅನಾವಶ್ಯಕ ಎಂದು ಪಕ್ಕಕ್ಕಿಟ್ಟು ಹೇಳ್ತೀವಿ ಅಷ್ಟೇ. ಇದು ವಿಶುದ್ಧ. ನೀವು ಅದು ಜ್ಞಾನ ನಂತರ ನಿರ್ವಿಕಲ್ಪ ಸಮಾಧಿ ಎಂದು ಹೇಳಿಕೊಳ್ಳುತ್ತಾ ನಮ್ಮನ್ನು ಬೇರೆ ವೇದಾಂತ ಹೇಳಬೇಡಿ, ನಾವು ಶಂಕರರ ವೇದಾಂತವೇ ಎಂದು ಹೇಗೆ ಹೇಳ್ಕೊಡ್ತೀರಪ್ಪ? ನಮ್ಮದು ಶಂಕರ ವೇದಾಂತವೇ. ಶಂಕರ ಎಲ್ಲಿಯಾದರೂ ನಿಧಿಧ್ಯಾಸನ ಆದಿಬಿಹಿ ಎಂದು ಎಲ್ಲಿಯಾದರೂ ಹೇಳಿದ್ದರ? ನಿಧಿಧ್ಯಾಸನ ಆದಿಬಿಹಿ ಏನಪ್ಪ, ಶ್ರವಣ ಮನನ ನಿಧಿಧ್ಯಾಸನ ನಂತರ ಆದಿ ಏನಪ್ಪ ನಿರ್ವಿಕಲ್ಪ ಸಮಾಧಿ? ಶಂಕರ ಎಲ್ಲಿಯಾದರೂ ಹೇಳಿದ್ದರ? ಅದೇ ಹೇಳಿದ್ದೀವಿ ನಾವು, ವಿಶುದ್ಧ ವೇದಾಂತವಲ್ಲ ವೇದಾಂತ, ನಮ್ಮದು ವಿಶುದ್ಧ. ನಾವು ಒಪ್ಪಲಿಲ್ಲ ಎಂದು ಹೇಳುತ್ತಾರೆ, ಸಂಪ್ರದಾಯ ಒಪ್ಪಲಿಲ್ಲ. ಒಪ್ಪಲಿಲ್ಲ ಅಂದರೆ ಅರ್ಥವೇನು? ಭಾಷ್ಯಕಾರರು, ಈಗ ನಾನೇ ಬಿಡಿಸಿ ಹೇಳ್ತಾ ಇದ್ದೇನೆ, ಭಾಷ್ಯಕಾರರು ಅವಿದ್ಯಾ ಒಂದೇ ಪ್ರತಿಬಂಧ, ಜ್ಞಾನದಿಂದ ಹೋದರೆ ಸಾಕ್ಷಾತ್ ಮೋಕ್ಷವೇ, ಇನ್ನೂ ನಿರ್ವಿಕಲ್ಪ ಸಮಾಧಿ ಎನ್ನುವುದು ಬೇಕಾಗಿಲ್ಲ ಎಂದು ಅವರು ಹೇಳಿದ್ದಾರೆ. ನೀವು ನಿರ್ವಿಕಲ್ಪ ಸಮಾಧಿ ಬೇಕಾಗಿದೆ ಎಂದು ಹೇಳಿಕೊಳ್ಳುತ್ತಾ ನಮ್ಮದು ಶಂಕರ ವೇದಾಂತವೇ ಎಂದು ಹೇಳಿಕೊಂಡಿದ್ದೀರಿ, ಅದೇ ವ್ಯತ್ಯಾಸ ಅಲ್ಲವೇ? ನಿರ್ವಿಕಲ್ಪ ಸಮಾಧಿ ಬೇಕು ಎಂದು ಹೇಳಿ ನಮ್ಮನ್ನು ಇನ್ನೊಂದು ವೇದಾಂತ ಎಂದು ಹೇಳಬೇಡಿ, ನಮ್ಮದೂ ಶಂಕರ ವೇದಾಂತವೇ ಹೇಳಿ. ಏಕೆ ಹೇಳುವುದಪ್ಪ? ನೀವು ನಿರ್ವಿಕಲ್ಪ ಸಮಾಧಿಯು ಒಪ್ಪಿ ನಮ್ಮದು ಶಂಕರ ವೇದಾಂತವೇ ಎಂದು ಏಕೆ ಒಪ್ಪಬೇಕು? ಏಕೆ ಒಪ್ಪಬೇಕು? ನಾವು ಶುದ್ಧ ವೇದಾಂತ ಹೇಳಿದ್ದರೆ ನಿಮಗೆ ಆಕ್ಷೇಪ? ನೀವು ನಿಮ್ಮದೇ ನಿಮ್ಮದೇ ಕ್ರೆಡಿಟ್. ಇನ್ಫ್ಯಾಕ್ಟ್ ಯು ಶುಡ್ ಫೀಲ್ ಪ್ರೌಡ್ ದಟ್ ವಿ ಹ್ಯಾವ್ ಇಂಪ್ರೂವ್ಡ್ ಅವರ್ ಶಂಕರ, ಪಂಚಪಾದಿಕ ಇಂಪ್ರೂವ್ಡ್ ಅವರ್ ಶಂಕರ, ಭಾಮತಿ ಇಂಪ್ರೂವ್ಡ್ ಅವರ್ ಶಂಕರ, ದೆನ್ ವಿವೇಕ ಚೂಡಾಮಣಿ ಇಂಪ್ರೂವ್ಡ್ ಅವರ್ ಶಂಕರ ಎಂದು ಹೇಳಿಕೋ, ನಿಮ್ಮದು ಕ್ರೆಡಿಟ್ ಆಗುತ್ತದೆ. ಶಂಕರರು ಹೇಳದೇ ಇರುವಂತಹ ಎಕ್ಸ್ಟ್ರಾ ಸ್ಟೆಪ್ ಆಫ್ ನಿರ್ವಿಕಲ್ಪ ಸಮಾಧಿ ಹೇಳಿಕೊಂಡಿದ್ದೇವೆ, ನಮ್ಮದು ಇಂಪ್ರೂವ್ಡ್ ವೇದಾಂತ, ಅಡ್ವಾನ್ಸ್ಡ್ ವೇದಾಂತ ಎಂದು ಹೇಳು. ನಮ್ಮದು ಪ್ರಿಮಿಟಿವ್ ವೇದಾಂತ, ಮೂವರ ಆಚಾರ್ಯರೇ ಒಪ್ಪಿಕೊಂಡಿದ್ದೀವಲ್ಲ ನಾವು, ಗೌಡಪಾದ ಶಂಕರ ಸುರೇಶ್ವರರದು ಪ್ರಿಮಿಟಿವ್ ವೇದಾಂತ, ನಿಮ್ಮದು ಅಡ್ವಾನ್ಸ್ಡ್ ಎಂದು ಹೇಳ್ಕೋ, ನಿಮಗೆ ಕ್ರೆಡಿಟ್ ಬರುತ್ತದೆ, ಅಡ್ವಾನ್ಸ್ಡ್ ಓವರ್ ಶಂಕರ. ಹಾಗೆ ಹೇಳುವಕ್ಕಿಂತ ನಮ್ಮದು ವಿಶುದ್ಧ ಹೇಳಿದ್ದರೆ ನಿಮಗೆ ಏಕೆ ಕೋಪ, ಏಕೆ ಆಕ್ಷೇಪ ಅಲ್ಲವೇ? ಎಕ್ಸ್ಟ್ರಾ ಹೇಳ್ತಾರೆ, ಆದರೂ
ನೀವು ಶಂಕರರು ಹೇಳಿದ್ದಕ್ಕಿಂತ ಎಕ್ಸ್ಟ್ರಾ ಹೇಳ್ತಾರೆ. ನಾವು ಎಕ್ಸ್ಟ್ರಾ ಹೇಳದೆ ಇದು ಮಾತ್ರ ಹೇಳ್ತೀವಿ ಅಂದ್ರೆ ಅದರಿಂದ ನಿಮ್ಮದು ಎಕ್ಸ್ಟ್ರಾ ಅಂದ್ರೆ ನಮ್ಮನ್ನು ಎಕ್ಸ್ಟ್ರಾ ಹೇಳ್ತಾ ಇದ್ದೀವಿ, ನಮ್ಮದು ಶಂಕರರದೇ. ಎಕ್ಸ್ಟ್ರಾ ಹೇಳುತ್ತಾ ಶಂಕರರದೇ ಏಕೆ ಹೇಳುವುದಪ್ಪ? ನೀವು ಶಂಕರರಿಗಿಂತ ಎಕ್ಸ್ಟ್ರಾ ಹೇಳ್ತಾ ಇದ್ದೀರಿ, ಮತ್ತೆ ನೀವು ಹೇಳ್ತೀರಿ ನಮ್ಮದೇ ಶಂಕರರದು ಎಂದು. ಐ ಥಿಂಕ್ ದಿಸ್ ಡಬಲ್ ಟಂಗ್ ಸ್ವಲ್ಪ ಬಿಡಿ. ವಾಟ್ ಎವರ್ ಇಸ್ ದೇರ್ ಯು ಆಕ್ಸೆಪ್ಟ್. ಎಲ್ಲರೂ ಹೇಳ್ತಾ ಇದ್ದಾರೆ, ಪಂಚಪಾದಿಕ ನೇರಾಗಿ ಓದಿದವರೆಲ್ಲ ಹೇಳ್ತಾರೆ ಹಿ ಹಸ್ ಇಂಪ್ರೂವ್ಡ್ ಓವರ್ ಶಂಕರ. ಶಂಕರರು ಹೇಳದೇ ಇರುವ ಅಧ್ಯಾಸದ ಅನುಪಪತ್ತಿ ಹೇಗೆ, ಅದಕ್ಕೆ ಮೂಲಾವಿದ್ಯಾ ಹೇಗೆ? ಹಿ ಹಸ್ ಇಂಪ್ರೂವ್ಡ್ ಮೆನಿ ಪಾಯಿಂಟ್ಸ್. ಬೈ ಇಂಪ್ರೂವ್ ಮಾಡಿ ಹೆಚ್ಚು ವಿಷಯಗಳನ್ನು ಹೇಳಿ ಶಂಕರ ವೇದಾಂತಕ್ಕೆ ಶೋಭವನ್ನು ಉಂಟು ಮಾಡಿದ್ದಾರೆ ಎಂದು ಹೇಳಿಕೊಂಡರು. ಸ್ವಾಮೀಜಿ ಹೇಳಿದ್ದರು ಆ ಶೋಭ ಬೇಕಾಗಿಲ್ಲ, ಶಂಕರರಿಗೆ ಸಾಕಷ್ಟು ಶೋಭ ಇದೆ ಎಂದು ಸ್ವಾಮೀಜಿ ಹೇಳಿದ್ದಾರೆ. ಅಷ್ಟೇ, ಶಂಕರರ ಭಾಷ್ಯಕ್ಕೆ ಶೋಭ ಇದೆ, ಅದೇ ನಾವು ವಿಶುದ್ಧ ಎಂದು ಹೇಳಿದ್ದೇವೆ. ನೀವೇನು ಬೇಜಾರು ಮಾಡಿಕೊಳ್ಳಬೇಡಿ ಪಂಡಿತರೇ. ಸಾಕ, ಮುಂದೆ ಹೋಗೋಣ, ಸಾಕು, ನಮ್ಮ ವೇದಾಂತ ಹೇಳೋಣ. ಏಕೆಂದ್ರೆ ಪಂಡಿತರ ಚರ್ಚೆಗೆ ಹೋದರೆ ಎಂಡ್ಲೆಸ್ ಏನೇನೋ ಹೇಳ್ತಾ ಇರುತ್ತಾರೆ, ಅದನ್ನು ಬೇರೆ ಒಂದು ಬರೆಯಬಹುದು, ಬರೆಯಬೇಕು. ಏನು ನಮ್ಮ ಜನರು ಏನು ಮಾಡ್ತಾನೆ ಇಲ್ಲ, ನಮ್ಮ ಪಂಡಿತರು ಅವರು ಸ್ವಾಮೀಜಿ ಮೇಲೆ ಆಕ್ಷೇಪ ಮಾಡಿ ಆ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿದ್ದಾರೆ, ಅದಕ್ಕೆ ಉತ್ತರ ಕೊಡಬೇಕು. ಉತ್ತರ ಕೊಟ್ಟು ಮಾಡಬಹುದಿತ್ತು, ಯಾರೇನ್ ಮಾಡ್ತಾನೆ ಇಲ್ಲ. ಪ್ರಬಂಧಾಂತರಂ ಅವಶಿಷ್ಯತೆ ಅದ್ವಿತೀಯಾತ್ಮಾವಗಮೇ ಪ್ರತಿಬಂಧಾಂತರಂ ಅವಶಿಷ್ಯತೆ. ನೋಡಿ, ಅದ್ವಿತೀಯ ಅವಸ್ಥೆಗಳನ್ನು ಬಿಡಿಸುವುದರಿಂದ, ಬಿಡಿಸುವುದಂದ್ರೆ ನಿಷೇಧ, ಅಂತಃಪ್ರಜ್ಞ ನಾಂತಃಪ್ರಜ್ಞಂನ ಬಹಿಷ್ಪ್ರಜ್ಞಂ ಮುಂತಾದ ವಾಕ್ಯದಿಂದ ಅವಸ್ಥೆಗಳನ್ನು ನಿಷೇಧದಿಂದ ಬ್ರಹ್ಮೇತಾನ ಅದ್ವಿತೀಯ. ಈಗ ಅದಾದ ನಂತರ ಇನ್ನೇನು ಉಳಿಯಲಿಲ್ಲ. ಓಕೆ, ಬೇರೆ ಪ್ರತಿಬಂಧವಿದೆಯಾ? ಅವಸ್ಥೆಗಳು ಬಿಡಿಸಿದ ನಂತರ ಇನ್ನೇನು ತೆಗೆಯಬೇಕಾ? ಅವರು ಹೇಳ್ತಾರೆ ಅವಸ್ಥೆಗಳು ಹೋದ ನಂತರ ಅವಿದ್ಯೆ ತೆಗೆಯಬೇಕು, ಅವಿದ್ಯೆ ಹೋದ ನಂತರ ಸಂಸ್ಕಾರ ತೆಗೆಯಬೇಕು, ಸಂಸ್ಕಾರ ತೆಗೆದ ನಂತರ ಇನ್ನೇನು ಮಾಡಬೇಕು. ಅವರು ಇಟ್ಕೊಂಡರೆ ಇಟ್ಕೊಳ್ಳಲಿ. ಪ್ರತಿಬಂಧಾಂತರಂ ಅವಶಿಷ್ಯತೆ ಏನ ಕಿಂಚಿತ್ ಕರ್ತವ್ಯಾಂತರಮಪ್ಯನ್ವಿಷ್ಯೇತ. ಅದರಿಂದ ಇನ್ನೇನೋ ಕರ್ತವ್ಯ ಉಳಿದಿದೆ ಎಂದು ಹೇಳಬೇಕಾಗಿಲ್ಲ. ಇದು ಪ್ರಾರಂಭಿಕರ ಪುಸ್ತಕ, ಇಷ್ಟು ಇಷ್ಟು ಬೇಕಾಗಿಲ್ಲ. ಯಾಕಂದ್ರೆ ವಿಶುದ್ಧ ವೇದಾಂತ ಸಾರ ಪ್ರಾರಂಭಿಕರಿಗೆ ಹೇಳಿದ್ದು, ಇವತ್ತು ಹೇಳಿದ್ದಿನ ನೋಡು ಸ್ವಲ್ಪ ಪಾಂಡಿತ್ಯ ಚರ್ಚ. ಇದು ನಂತರ ಭಾಷ್ಯದಲ್ಲಿ ವ್ಯಾಖ್ಯಾನದಲ್ಲಿ ಸ್ವಾಮೀಜಿ ವ್ಯಾಖ್ಯಾನ, ಭಾಷ್ಯದಲ್ಲಿ ಸ್ವಾಮೀಜಿ ಮಾಡಿರುವ ಮಾಂಡುಕ್ಯ ರಹಸ್ಯ ವಿವೃತಿ, ಪ್ರಕ್ರಿಯಾ ಪ್ರತ್ಯಭಿಜ್ಞ, ಸುಗಮ ಸೂತ್ರ ಭಾಷ್ಯಾರ್ಥ ತತ್ವ ವಿವೇಚನಿ, ತೈತ್ತರೀಯ ಭಾಷ್ಯ ವಿಮರ್ಶಿನಿ, ಅಲ್ಲಿ ಚರ್ಚೆ ಮಾಡತಕ್ಕದ್ದು ಅದು ಇನ್ನು ಅಡ್ವಾನ್ಸ್ಡ್ ಚರ್ಚೆಗಳು, ಅಲ್ಲಿ ಮಾಡತಕ್ಕದ್ದು. ಇದು ಪ್ರಾರಂಭಿಕ ವಿದ್ಯಾರ್ಥಿಗೆ ಬೇಸಿಕ್ ತತ್ವ ಹೇಳಿದ್ದರೆ ಸಾಕು, ಇಷ್ಟು ಬೇಕಾಗಿಲ್ಲ. ಏನೋ ಒಂದು ಬಂತು ಹೇಳಿದೆ ಇವತ್ತು, ಮತ್ತೆ ಹೇಳಲ್ಲ, ಬಿಡು ಸಾಕು, ಅದು ಬೇರೆ ಪುಸ್ತಕಗಳಲ್ಲಿ ಹೇಳೋಣ. ಮೂಲ ವಿದ್ಯಾ ನಿರಾಸದಲ್ಲಿ ಹೇಳಿದ್ದಾರೆ, ಅಮ್ಮ ಅಲ್ಲಿ ತುಂಬಾ ಸೂಕ್ಷ್ಮಗಳೆಲ್ಲ, ವ್ಯತ್ಯಾಸಗಳೆಲ್ಲ, ಕಾಂಟ್ರಾಸ್ಟ್, ಪೂರ್ವಪಕ್ಷ ಸಿದ್ಧಾಂತ, ಪೂರ್ವಪಕ್ಷ ಸಿದ್ಧಾಂತ ತುಂಬಾ ಹೇಳಿದ್ದಾರೆ. ಇಲ್ಲಿ ಮಾತ್ರ ವ್ಯಾಖ್ಯಾನಕಾರರೇನು ಹೇಳಿದ್ದಾರೆ, ಭಾಷ್ಯಕಾರರೇನು ಹೇಳಿದ್ದಾರೆ ಅಲ್ಲಿ ಕಂಡು ಬರುತ್ತದೆ. ಯಾವುದು? ಮೂಲ ವಿದ್ಯಾ ನಿರಾಸ, ಮಾಂಡುಕ್ಯ ರಹಸ್ಯ ವಿವೃತಿ, ತೈತ್ತರೀಯ ಭಾಷ್ಯಾರ್ಥ ವಿಮರ್ಶಿನಿ, ಮತ್ತೆ ಚತುಸ್ಸೂತ್ರಿ ಅದರಲ್ಲಿ ಸುಗಮ ಸೇರಿಸಿ, ಮತ್ತೆ ಪ್ರಕ್ರಿಯಾ ಪ್ರತ್ಯಭಿಜ್ಞ, ಐದು ಗ್ರಂಥಗಳು, ಪ್ರೌಢ ಗ್ರಂಥಗಳು. ಈ ಐದು ವಿಚಾರ ಮಾಡಿದ್ದರೆ ಅಮ್ಮ ನೀವು ಇನ್ನೊಬ್ಬ ಶಂಕರಾಚಾರ್ಯರೇ ಆಗಿಬಿಡ್ತೀರಿ. ಸರಿಯಾಗಿ ಮನನ ಮಾಡಿದ್ದರೆ ಐದು ಗ್ರಂಥಗಳು, ಯು ವಿಲ್ ಬಿಕಮ್ ಅಪರ ಶಂಕರ. ಅಪ್ಪ, ಅದ್ಭುತವಾದದ್ದು. ಏನ ಕಿಂಚಿತ್ ಕರ್ತವ್ಯಾಂತರಂ ಅವಶಿಷ್ಯೇತ. ಸಿ ಅವಿದ್ಯಾನಿವೃತ್ತಿ ಅಂದರೆ ಏನು? ಅಧ್ಯಾಸಗಳು ತೆಗೆಯುವುದು. ತೆಗೆಯುವುದಂದ್ರೆ ಇಷ್ಟೊತ್ತು ಹೇಳ್ತಾ ಬಂದಿದ್ದೀವಲ್ಲ, ಎರಡು ಮೂರು ದಿವಸ, ನಾಲ್ಕಾರು ದಿವಸದಿಂದ, ಅವಸ್ಥಾ ದೃಷ್ಟಿಗೆ ಅವಸ್ಥಾ, ಸ್ವರೂಪ ದೃಷ್ಟಿಗೆ, ಸುಷುಪ್ತಿ ದೃಷ್ಟಿಗೆ ಅವಸ್ಥ ತಾನೇ ಇಲ್ಲ, ನೀವು ಬಿಡಬೇಕಾಗಿಲ್ಲ. ಅವಸ್ಥ ತಾನೇ ಇಲ್ಲದ ಸ್ವರೂಪ ತಾನು ಎಂದು ನಿಂತು ಬಿಡ್ತಾನೆ ಅಷ್ಟೇ. ಆದ್ದರಿಂದ ಕರ್ತವ್ಯ, ಬೇರೆ ಕರ್ತವ್ಯವೇ ಇಲ್ಲ. ಎರಡು ಕರ್ತವ್ಯ ಮಾಡುವುದು ಯಾರು? ಯಾರೂ ಇಲ್ಲವಲ್ಲ. ಪ್ರಮಾತೃ ಕರ್ತೃ ಇಲ್ಲ, ಪ್ರತಿಬಂಧ ಇಲ್ಲ, ಮಾಡುವ ಜೀವ ಇಲ್ಲ. ಜೀವ ಇಲ್ಲ, ಜೀವನಿಗೆ ದುಃಖ ಇಲ್ಲ, ಈಗ ಮಾಡುವುದೇನು? ಜೀವ ಇಲ್ಲ, ಜೀವನಿಗೆ ರೋಗ ಇಲ್ಲ, ಎರಡು ಇಲ್ಲ. ರೋಗ ಇಲ್ಲ, ರೋಗ ಯಾರಿಗೂ, ಅವನು ಇಲ್ಲ, ತಾನೇ ತಾನು ಅದ್ವಿತೀಯ. ತದುಕ್ತಂ, ಇದಕ್ಕೆ ಮಾಂಡುಕ್ಯ ಭಾಷ್ಯದ ವಾಕ್ಯ ಸ್ವಾಮೀಜಿ ಉದಾಹರಿಸ್ತಾ ಇದ್ದಾರೆ. ರಜ್ಜುರಿವ ಸರ್ಪಾದಿಬಿರ್ ವಿಕಲ್ಪ್ಯಮಾನ, ರಜ್ಜುವಿನಲ್ಲಿ ಸರ್ಪಗಳು, ಸರ್ಪ ಮುಂತಾದಗಳು ಹೇಗೆ ಕಂಡುಬರುತ್ತಾ ಇವೆಯೋ ಹಾಗೆ ಸ್ಥಾನತ್ರಯೇಪಿ ಆತ್ಮ ಏಕಃ ಏವ, ಏಕಃ ಏವ ಅಂತಃಪ್ರಜ್ಞತ್ವಾದಿತ್ವೇನ ವಿಕಲ್ಪ್ಯತೆ. ಒಂದೇ ಹಗ್ಗವನ್ನು ಹಾವೆಂದು, ಹೂಮಾಲೆಯೆಂದು, ಕೋಲೆಂದು,
ಹಾವೆಂದು ಹೂಮಾಲೆ ಎಂದು ಕೋಲೆಂದು ಮೂರು ನೂರಾಗಿ ತಿಳ್ಕೊಂಡರೆ ಹಾಗೆ ಅದೇ ಅದ್ವಿತೀಯ ಆತ್ಮನನ್ನು ಅಂತಃಪ್ರಜ್ಞ ಬಹಿಷ್ಪ್ರಜ್ಞ ಪ್ರಾಜ್ಞ ಎಂದು ತಿಳ್ಕೊಂಡೋ ತದಾ ಅಂತಃಪ್ರಜ್ಞತ್ವಾದಿತ್ವ ಪ್ರತಿಷೇಧ ವಿಜ್ಞಾನ ಪ್ರಮಾಣ ಸಮಕಾಲಮೇವ. ಪ್ರತಿಷೇಧದ ಸಮಕಾಲ ಅಂದರೆ ಪ್ರತಿಷೇಧವೇ ಇನ್ನೇನು ಬೇಡ ಎಂದರ್ಥ. ಸಮಕಾಲಮೇವ ಆತ್ಮ ಅನ್ಯ ಆತ್ಮನಿ ಅನರ್ಥ ಪ್ರಪಂಚ ನಿವೃತ್ತಿ ಲಕ್ಷಣ ಫಲಂ ಪರಿಸಮಾಪ್ತಂ. ತನ್ನಲ್ಲಿರುವ ಜನ್ಮ ಮರಣ ದುಃಖ ದೇಹ ಇಂದ್ರಿಯ ಅವಸ್ಥೆಗಳು ನನ್ನನ್ನಿಲ್ಲ ಎಂದು ಹೇಳಿದ ನಂತರ ಮತ್ತೆ ದೇಹೇಂದ್ರಿಯ ಮನಸ್ಸುಗಳು ಮನಸ್ಸು ಉಳಿಯುತ್ತದೆ? ಅವರು ಹೇಳ್ತಾರೆ, ಅನುಭವ ತಿಳ್ಕೊಂಡ ಅವಸ್ಥೆಗಳನ್ನು ತೆಗೆದ ನಂತರ ಇನ್ನೇನು ನಿರ್ವಿಕಲ್ಪ ಸಮಾಧಿ ಮಾಡಬೇಕಂತ. ಮನಸ್ಸೇ ಇಲ್ಲ, ನಿರ್ವಿಕಲ್ಪ ಏಕೆ? ಯಾರು ಮಾಡ್ತಾರೆ? ಏಕೆ ಮಾಡಬೇಕು? ಯಾರು ಮಾಡಬೇಕು? ಅಂತಃಕರಣವೇ ಇಲ್ಲ. ಅವಸ್ಥೆಗಳು ಆಸೆ ಅನರ್ಥ ಪ್ರಪಂಚ ನಿವೃತ್ತಿ ಲಕ್ಷಣ ಫಲಂ. ಅನರ್ಥ ಪ್ರಪಂಚವೇ ಬಿದ್ದು ಹೋಗುತ್ತದೆ. ಅವರು ಹೇಳ್ತಾರೆ, ಅವಸ್ಥೆಗಳು ತೆಗೆದ ನಂತರ ಇನ್ನೇನೋ ಉಳಿಯುತ್ತದೆ, ಆವಾಗ ನಿರ್ವಿಕಲ್ಪ ಸಮಾಧಿ ಮಾಡಬೇಕಾಗ್ತದೆ. ದೆನ್ ವೇದಾಂತ ಶ್ರವಣಕ್ಕೇನು ಪ್ರಯೋಜನ? ವೇದಾಂತ ಜ್ಞಾನದಿಂದಲೇ ಅವಿದ್ಯೆ ಹೋಗುತ್ತದೆ ಎಂದು ಭಾಷ್ಯಕಾರರು ಹೇಳಿದ್ದರೆ ಇವರು ಜ್ಞಾನವಾದ ನಂತರನೂ ಮೋಕ್ಷ ಆಗಲ್ಲ, ಇನ್ನೇನೋ ನಿರ್ವಿಕಲ್ಪ ಸಮಾಧಿ ಮಾಡಿದ್ದರೆ ಆಗುತ್ತದೆ ಎಂದು ಹೇಳುವುದಕ್ಕೆ ಏನರ್ಥ? ಬರೀ ವೇದಾಂತ ಶಂಕರರಿಗಿಂತ ಒಂದು ಎಕ್ಸ್ಟ್ರಾ ಪಾಯಿಂಟ್ ಹೇಳಿದ್ದರಲ್ಲ. ವೈ ಡೋಂಟ್ ಯು ಸ್ಟಿಕ್ ಟು ಯುವರ್ ಎಕ್ಸ್ಟ್ರಾ ಪಾಯಿಂಟ್? ಡೋಂಟ್ ಸ್ಪೀಕ್ ಲೈಕ್ ತಬ್ಲಿಗಿ, ಹಾಗೆ ಮಾತಾಡಬೇಡಿ. ಡಬಲ್ ಟಂಗ್ ಅದು ಇದು ಬದಲಾಯಿಸಬೇಡಿ. ವೆನ್ ಯು ಸೇ ಎಕ್ಸ್ಟ್ರಾ, ಆಕ್ಸೆಪ್ಟ್ ದಟ್ ವಿ ಆರ್ ಟೆಲ್ಲಿಂಗ್ ಎಕ್ಸ್ಟ್ರಾ. ಎಕ್ಸ್ಟ್ರಾ ಹೇಳ್ತಾರೆ, ಮತ್ತೆ ಶಂಕರರದೇ ಹೇಳ್ತಾ ಇದ್ದೀವಿ, ನಮ್ಮನ್ನು ಶಂಕರರಿಗಿಂತ ಪಕ್ಕ ಕೆಡಬೇಡಿ. ಬಟ್ ವೆನ್ ಯು ಆರ್ ಟೆಲ್ಲಿಂಗ್ ಎಕ್ಸ್ಟ್ರಾ, ಗಿವ್ ಅಪ್ ಎಕ್ಸ್ಟ್ರಾ, ದೆನ್ ಸ್ಟಿಕ್ ಟು ಶಂಕರ. ಓಕೆ. ಸೊ ಅಂತಃಪ್ರಜ್ಞತ್ವಾದಿ ಪ್ರತಿಷೇಧ ವಿಜ್ಞಾನ ಪ್ರಮಾಣ ಸಮಕಾಲಮೇವ ಆತ್ಮನ್ಯನರ್ಥ ಪ್ರಪಂಚ ನಿವೃತ್ತಿ ಲಕ್ಷಣ ಫಲಂ ಪರಿಸಮಾಪ್ತಂ. ಈಗ ಇನ್ನು ಅನರ್ಥವೆಲ್ಲ ಹೋಯಿತು, ಈಗ ಅನರ್ಥವೇ ಇಲ್ಲ. ಅನರ್ಥ ಅಂದರೆ ದುಃಖ ಸಂಸಾರ ಯಾವುದು ಉಳಿಯಲಿಲ್ಲ, ಎಲ್ಲವೂ ಸಂಸಾರವು ಅನರ್ಥ ಬಿಟ್ಟು ಹೋಯಿತು. ತುರಿಯಾದಿಗಮೇ ಪ್ರಮಾಣಾಂತರಂ ಸಾಧನಾಂತರಂ ವಾ ನಮೃಗ್ಯಂ. ಅನರ್ಥವು ಬಿಟ್ಟು ಹೋದರೆ, ಅವಸ್ಥೆಗಳು ಹೋದಾಗ ಸಂಸಾರ ಹೋಯಿತು, ಅದಾದ ನಂತರ ಮತ್ತೆ ಇನ್ನೊಂದು ಸಾಧನವಾಗಲಿ ಪ್ರಮಾಣವಾಗಲಿ ಯಾವುದು ಬೇಕಾಗಿಲ್ಲ. ಭಾಷ್ಯಕಾರರ ಮಾತು ನೋಡಿ, ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಇಷ್ಟು ಹೇಳಿದ ನಂತರನೂ ನಿಧಿಧ್ಯಾಸನ ಮಾಡಿದ ನಂತರ ಇನ್ನೇನೋ ನಿರ್ವಿಕಲ್ಪ ಸಮಾಧಿ ಮಾಡಬೇಕು ಎಂದಿಟ್ಟುಕೊಂಡರೆ ಅವರನ್ನು ಏನು ಹೇಳಬೇಕು? ಓಕೆ, ಹೇಳ್ಕೊ, ಹೇಳ್ಕೊಂಡ್ರೆ ನಿಮ್ಮದೇ ಎಕ್ಸ್ಟ್ರಾ ಎಂದು ಹೇಳ್ಕೊ. ಅಲ್ಲ, ನಾವು ಎಕ್ಸ್ಟ್ರಾ ಸೇರಿಸ್ತೀವಿ, ನಮ್ಮನ್ನು ಮಾತ್ರ ಎಕ್ಸ್ಟ್ರಾ ಎಂದು ಹೇಳಬೇಡಿ. ವಿ ಡೋಂಟ್ ಫಾಲೋ ಲಾ, ವಿ ವಿಲ್ ವಯೊಲೇಟ್ ದ ಲಾ, ಬಟ್ ಡೋಂಟ್ ಫೈಂಡ್ ಫಾಲ್ಟ್ ವಿತ್ ಅಸ್. ನಾವು ಲಾ ವಯೊಲೇಟ್ ಮಾಡ್ತೀವಿ, ಆದರೂ ನಮ್ಮನ್ನು ತಪ್ಪೆಂದು ಹೇಳಬೇಡ. ಇದೇನಪ್ಪ, ನೀವು ಮಾಡುವುದೇನು ಮಾಡ್ತಾರಂತೆ, ತಪ್ಪೆಂದು ಹೇಳಬಾರದಂತೆ. ಹೇಳಿದರೂ ಸಿಟ್ಟು ಮಾಡ್ಕೊಳ್ತಾರೆ. ಏಕೆ? ನೀವು ವಯೊಲೇಟ್ ಮಾಡಿದ್ದೀರ. ನಾವು ವಯೊಲೇಟ್ ಮಾಡ್ತೀವಿ, ಆದ್ರೆ ನಮ್ಮನ್ನು ತಪ್ಪು ಹೇಳಬಾರದು. ಈಗ ಇದು ಪದ್ಧತಿ. ಸೊ ದಿಸ್ ಕೈಂಡ್ ಆಫ್ ಥಿಂಕಿಂಗ್ ಬಿಡಿ, ಸ್ಟ್ರೇಟ್ ಥಿಂಕಿಂಗ್ ಕಲ್ತ್ಕೊಂಡು. ಇತಿ ಅಪಿಚ ಶರೀರೇಂದ್ರಿಯ ಮನಸ್ಸಂಗಾತ ಲಕ್ಷಣೋಪಾದಿಂ ವಿನ ಪ್ರಮಾತೃ ಪ್ರಮಾಣ ವ್ಯವಹಾರಸ್ಯ ಕರ್ತೃಭೋಕ್ತೃ ವ್ಯವಹಾರಸ್ಯ ವ ಅನುಪಪತ್ತೇ. ಇನ್ನೊಂದು ವಾಕ್ಯ, ವಾಕ್ಯ ಅಲ್ಲ, ಸುಮ್ಮನೆ ಸ್ವಾಮೀಜಿ ಹೇಳ್ತಾರೆ. ಅಂದರೆ ಅವಸ್ಥೆಗಳು ಬಿಟ್ಟು, ಅವಸ್ಥೆಗಳು ಬಿಡುವುದಂದ್ರೆ ಸುಷುಪ್ತಿಗೆ ದೃಷ್ಟಿಗೆ ಬರುವುದು. ಸುಷುಪ್ತಿ ಸ್ವರೂಪ ಹೇಗಿದೆಯೋ ಹಾಗೆ ಅದ್ವಿತೀಯನಾಗಿ ನಿಂತಿರುವವನಿಗೆ ಅವಸ್ಥೆಗಳು ನನ್ನ ದೃಷ್ಟಿಕ್ಕಿಲ್ಲ. ಇನ್ನೊಬ್ಬರ ದೃಷ್ಟಿಕ್ಕಿದ್ದರೆ ಇರಬಹುದು, ಇನ್ನೊಬ್ಬರೂ ನನ್ನ ದೃಷ್ಟಿಕ್ಕಿಲ್ಲ. ಆ ಇನ್ನೊಬ್ಬರೂ ಇಲ್ಲ, ಅವರ ದೃಷ್ಟಿಗೆ ತೋರುವ ಅವಸ್ಥೆಗಳು ಇಲ್ಲ. ತಾನು ತಾನಾಗಿರುವ ಅದ್ವಿತೀಯನಿಗೆ ಶರೀರೇಂದ್ರಿಯ ಉಪಾಧಿಗಳಿಲ್ಲ. ಶರೀರೇಂದ್ರಿಯ ಮನಸ್ಸಂಘಾತ ಲಕ್ಷಣೋಪಾದಿಂ ವಿನ, ಅಂದರೆ ಶರೀರೇಂದ್ರಿಯ ಮನಸ್ಸುಗಳನ್ನಿಟ್ಟುಕೊಂಡರೆ ಪ್ರಮಾತೃ ಪ್ರಮಾಣ ವ್ಯವಹಾರ ಕರ್ತೃಭೋಕ್ತೃ ವ್ಯವಹಾರ ಇರುತ್ತದೆ, ಆ ವ್ಯವಹಾರವೇ ಹೊಂದಲ್ಲ. ಮತ್ತೆ ನಿರ್ವಿಕಲ್ಪ ಸಮಾಧಿ ಮಾಡುವರು ಯಾರು? ಯಾರಾದರೂ ಉಳಿದಿದ್ದರ? ಕಥಂಕಾರಂ ಅಂತಃಪ್ರಜ್ಞತ್ವಾದಿ ನಿವೃತ್ತಿಯನ್ನು, ಅದರಿಂದ ವ್ಯವಹಾರವೇ ಇಲ್ಲ. ಸುಷುಪ್ತಿಯಲ್ಲಿರುವ ಬ್ರಹ್ಮ ತಾನು ಎಂದು ತಿಳ್ಕೊಂಡರೆ ಅದ್ವಿತೀಯ ಬ್ರಹ್ಮ, ಯಾವ ವ್ಯವಹಾರವೂ ಉಳಿಯಲ್ಲ. ಆದ್ದರಿಂದ ಅಂತಃಪ್ರಜ್ಞತ್ವಾದಿ ನಿವೃತ್ತಿಯನಂತರಮಿ ಪ್ರಮಾಣ ಪ್ರವೃತ್ತಿ ಸಾಧನಾಂತರೇ ಪ್ರವೃತ್ತಿರುವ ಅವಕಲ್ಪೇತ. ಸ್ವಾಮೀಜಿ ನೋಡಿ, ಅವಸ್ಥೆಗಳು ನಿಷೇಧ ಮಾಡಿದ ನಂತರ ಪ್ರಮಾಣಗಳು ಎಲ್ಲಿರುತ್ತವೆ? ಬೇರೆ ಸಾಧನಗಳಾದರೂ ಎಲ್ಲಿರುತ್ತವೆ? ನಿರ್ವಿಕಲ್ಪ ಸಮಾಧಿಯೋ ಏನೋ ಮಾಡುವುದಕ್ಕೆ? ಮತ್ತೆ ಅಂತಃಕರಣ ಎಲ್ಲಿ? ಅಂದರೆ ಅಂತಃಕರಣ ಇದೆ ಅಂದರೆ ಜ್ಞಾನವಾದ ನಂತರನೂ ಅಂತಃಕರಣ ಇರುತ್ತದೆ ಎಂದಾಯಿತು ಅಲ್ಲವೇ?
ಅಂದರೆ ಅವಸ್ಥೆಗಳನ್ನು ನಿಷೇಧ ಮಾಡಿದ ನಂತರನೂ ಅಂತಃಕರಣ ಇರುತ್ತದೆ, ಆ ಅಂತಃಕರಣದಿಂದ ನೀವು ನಿರ್ವಿಕಲ್ಪ ಸಮಾಧಿ ಮಾಡಬೇಕು. ಈಗ ಇದೇ ಕನ್ಫ್ಯೂಷನ್ ಭಾಷ್ಯಕಾರರಲ್ಲಿಲ್ಲ. ಅದಕ್ಕೋಸ್ಕರ ಶುದ್ಧ ವೇದಾಂತ ಅಂದ್ರೆ ಭಾಷ್ಯ ವೇದಾಂತ ಪ್ರವೃತ್ತಿರುವ ಅಪಕಲ್ಪೇತ ಏತದಪ್ಯುಕ್ತಂ. ಇದು ನೋಡಿ ವ್ಯಾಖ್ಯಾನದಲ್ಲಿ ಇದೆ, ಎತ್ತಿ ತೋರಿಸಿದ್ದರೆ ಬೇಜಾರಾಗ್ತದೆ, ತೋರಿಸ್ತೀವಿ ಬೇಕಂದ್ರೆ. ಈಗ ವಿವೇಕ ಚೂಡಾಮಣಿಯಲ್ಲಿದೆ, ಎತ್ತಿ ತೋರಿಸ್ತೀವಿ. ಈಗ ಈಗ ಹೇಳೇ ಇದ್ದೀನಲ್ಲ, ಸೆಕೆಂಡ್ ಶ್ಲೋಕನೇ ನೋಡು ಸಾಕು, ಅಲ್ಲೇ ಕಂಡು ಬರ್ತದೆ. ಅಂತಃಪ್ರಜ್ಞತ್ವಾದಿ ನಿವೃತ್ತಿ ಸಮಕಾಲಮೇವ ಪ್ರಮಾತೃತ್ವಾದಿ ಭೇದ ನಿವೃತ್ತೇ. ಭಾಷ್ಯಕಾರರು ನೋಡಿ, ಅಂತಃಪ್ರಜ್ಞತ್ವಾದಿ ಅವಸ್ಥೆಗಳ ನಿಷೇಧದಿಂದಲೇ ಪ್ರಮಾಣ ಪ್ರಮಾತ ಪ್ರಮೇಯ ಕರ್ತ ಕರ್ಮ ಭೋಗ ಓಲ್ ತಿಂಗ್ ಹೋಯ್ತು, ಒಂದೇ ಅದ್ವಿತೀಯಂ, ಅದ್ವಿತೀಯ ಬಿಟ್ಟು ಏನೂ ಇಲ್ಲ. ಓಕೆ, ಟೈಮ್ ಇದೆಯಾ? ಇನ್ನೊಂದು ಪ್ರಶ್ನೆ ಹೇಳಲ್ಲ, ಒಂದು ನಿಮಿಷ ಹೇಳ್ತೀನಿ ನೋಡಿ. ಇದು ಮುಗಿಸಿಬಿಟ್ಟರೆ ಈಗ ಬೇರೆ ಒಂದು ಓಂಕಾರ ದೃಷ್ಟಿಯ ಹೇಳುವುದಿದೆ, ಅದು ಸ್ವಲ್ಪ ಅದೇನು ಅಭಿಧಾನ ದೃಷ್ಟಿಯ ಅದಿರುತ್ತದೆ. ಒಂದು ಸಣ್ಣ ಪ್ರಶ್ನೆ ಇದೆ, ಸಣ್ಣ ಉತ್ತರ ಇದೆ, ಹೇಳಿಬಿಡ್ತೀನಿ ನೋಡಿ. ಕಥಂ ತರ್ಹಿ ಅದೃಶ್ಯಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಂಚ್ಯಂ ಅವ್ಯಪದೇಶ್ಯಂ ಇತಿ ನಿರಸ್ತ ಸರ್ವಾಣ ಪ್ರಮಾಣ ಗೋಚರತ್ವೇ ತುರೀಯಾತ್ಮನಿ ಸ ಆತ್ಮ ಸ ವಿಜ್ಞೇಯ ಇತಿ ವಿಜ್ಞೇಯತ್ವೋಪದೇಶ. ಇದು ಒಳ್ಳೆಯ ಪ್ರಶ್ನೆ. ಮಾಂಡುಕ್ಯ ಮಂತ್ರ ನೋಡಿ, ಆ ಏಳನೆಯ ಮಂತ್ರ ಮೊದಲು ಅನಾಂತ ಪ್ರಜ್ಞಂನ ಬಹಿಷ್ಪ್ರಜ್ಞಂ ಎಂದು ನಿಷೇಧ ಮಾಡುತ್ತದೆ. ಮತ್ತೆ ಇನ್ನೊಂದು ನಿಷೇಧ ಏನು? ಅದೃಶ್ಯಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪದೇಶಂ ಮತ್ತೆ ನಿಷೇಧ ಮಾಡುತ್ತದೆ. ಎರಡು ಸಲ, ಮೊದಲು ಅವಸ್ಥೆಗಳ ನಿಷೇಧ, ನಂತರ ದೇಹ ಇಂದ್ರಿಯ ಮನಸ್ಸು ನಾಮರೂಪ ಎಲ್ಲ ನಿಷೇಧ. ಎರಡು ಸಲ ಎರಡು ಬಗೆ ನಿಷೇಧ ಮಾಡಿದ ನಂತರನೂ ಮತ್ತೆ ಆ ಉಳಿದಿದ್ದು ಸ ಆತ್ಮ ಸ ವಿಜ್ಞೇಯ ಎಂದು ಏಕೆ ಹೇಳುತ್ತಾ ಇದೆ? ನಿಷೇಧ ಮಾತ್ರದಿಂದಲೇ ಜ್ಞಾನವಾದರೆ ಆ ಉಳಿದಿದ್ದು ಅದು ಆತ್ಮ, ಅದನ್ನು ತಿಳುಕೊ ಎಂದು ಮತ್ತೆ ಏಕೆ ಹೇಳುತ್ತಾ ಇದೆ ಮಂತ್ರ? ಇದು ಸಿಂಪಲ್ ಅರ್ಥಪ್ಪ, ಇದೆಲ್ಲ ಮೀಮಾಂಸ, ಇದು ಟೆಕ್ನಿಕಲ್ ಮೀನಿಂಗ್, ಇದು ಮೀಮಾಂಸಾ ಮೀನಿಂಗೇ ಹೊರತು ವೇದಾಂತ ಮೀನಿಂಗ್ ಅಲ್ಲ. ಇದು ಮೀಮಾಂಸಕ್ಕೋಸ್ಕರ ಅರ್ಥ ಹೇಳ್ತೀನಿ ನೋಡಿ. ಪ್ರತೀಯಮಾನ ಪಾದತ್ರಯ ಆತ್ಮ ವೈಲಕ್ಷಣ್ಯಾತ್ ಸ ಆತ್ಮ ಸ ವಿಜ್ಞೇಯ ಇತ್ಯವಧಾರಯತಿ ವಿಜ್ಞೇಯ ಇತಿ ಭೂತಪೂರ್ವಗತ್ಯ ನಾತು ಜ್ಞಾತೆ ಪ್ರಮಾಣ ಪ್ರಮೇಯ ವ್ಯವಹಾರ ಅವಶಿಷ್ಯತೆ ಇತ್ಯವೋಚ. ಅಷ್ಟೇ. ಅಂದ್ರೆ ಏನಂದ್ರೆ, ಈ ಮೂರು ಆತ್ಮಗಳಿಗಿಂತ ಬೇರೆ ಇದಲ್ಲ, ಅದೇ ನಿಜವಾದ ಆತ್ಮ ಎಂದರ್ಥ. ಸ ಆತ್ಮ ಅಂದ್ರೆ ಅರ್ಥವೇನು? ಇದಾದ ನಂತರ ಇನ್ನೊಂದು ತಿಳುಕು ಎಂದಲ್ಲ, ಈ ಮೂರವಸ್ಥೆಗಳ ಮೂಲದಲ್ಲಿ ಮೂರವಸ್ಥೆಗಳನ್ನು ನಿಷೇಧ ಮಾಡಿದ ನಂತರ ಏನಿದೆಯೋ ಅದೇ ನಿಜವಾದ ಆತ್ಮ ಎಂದೊಂದರ್ಥ. ಸವಿಜ್ಞೇಯ ಅಂದ್ರೆ ಅದೊಂದೇ ತಿಳಿಯತಕ್ಕದ್ದು, ಅದು ತಿಳ್ಕೊಂಡರೆ ಈಗ ಮುಗಿತಪ್ಪ ಎಂದರ್ಥ. ಈಸ್ ಓನ್ಲಿ ಕನ್ಕ್ಲೂಷನ್ಗೋಸ್ಕರ ಹೇಳಿದ್ದೇ ಹೊರತು ಅದಾದ ನಂತರ ಇನ್ನೂ ತಿಳಿಯಬೇಕು, ತಿಳಿಯುವುದು ಉಳಿದಿದೆ ಎಂದರ್ಥ ಅಲ್ಲ. ಅದು ತಿಳ್ಕೊಂಡ ನಂತರ ಇನ್ನೂ ತಿಳಿಯಬೇಕು ಎಂದಲ್ಲ, ಈಗ ಅದು ಅಲ್ಲಿ ತಿಳ್ಕೊಂಡರೆ ಈಗ ಆಯಿತು ಅಷ್ಟೇ. ಸವಿಜ್ಞೇಯ ಅಂದ್ರೆ ಈಗ ಅಷ್ಟೇ ತಿಳಿಯತಕ್ಕದ್ದು, ಈಗ ಇನ್ನೇನು ಉಳಿಯಲಿಲ್ಲ ಎನ್ನುವುದು ಕನ್ಕ್ಲೂಸಿಂಗ್ ಮಾಟ, ಕನ್ಕ್ಲೂಡ್ ಮಾಡುವ ಮಾತೆ ಹೊರತು ಏನೋ ತಿಳಿಯತಕ್ಕದ್ದಿದೆ. ಇದೆಲ್ಲ ಮೀಮಾಂಸ ಹೇಳಿದ್ದೀವಲ್ಲ ಸೆಂಟೆನ್ಸ್ ನಲ್ಲಿ, ಇದು ಕನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ ಅಪ್ಪ, ಡೋಂಟ್ ಟೇಕ್ ದಟ್ ದರ್ ಇಸ್ ಸಮಥಿಂಗ್ ಇದೆ ಎಂದು. ಇತಿ ಪ್ರಮಾಣ ಪ್ರಮೇಯ ವ್ಯವಹಾರ ಅವಶಿಷ್ಯತೆ ಇತ್ಯವೋಚಂ. ಇಲ್ಲಿ ಅಲ್ಲಿ ಮಾಂಡುಕ್ಯ ಉಪನಿಷತ್, ಈಗ ವೇದಾಂತ ಮುಗಿಯಿತು, ಅನುಭವ ಪ್ರಧಾನ ದೃಷ್ಟಿಯ ಮುಗಿಯಿತು, ಈಗ ಹೇಳತಕ್ಕದ್ದಿಲ್ಲ. ಸ್ವಲ್ಪ ಲಿಟಲ್ ಪಾಯಿಂಟ್ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಜಸ್ಟ್ ಟೂ ಪೇಜಸ್ ಇದೆ, ಟೂ ತ್ರೀ ಪೇಜಸ್, ಮೇ ಬಿ ಎರಡು ಪಾಠಗಳಲ್ಲಿ, ನಾಳೆ ಒಂದು ದಿವಸನೋ ಮೂರು ಪಾಠಗಳಲ್ಲೂ ಮುಗಿಯಬಹುದು. ಅಲ್ಲಿ ಮಾಂಡುಕ್ಯದಲ್ಲಿ ಮೊದಲು ಓಂಕಾರ ದೃಷ್ಟಿಯ ಬ್ರಹ್ಮವನ್ನು ಹೇಳ್ತಾನೆ, ಬ್ರಹ್ಮ ದೃಷ್ಟಿಯ ಬ್ರಹ್ಮವನ್ನು ಹೇಳ್ತಾನೆ. ಅಂದರೆ ಅಭಿದಾನ ಅಭಿಧೇಯ, ಈ ಅಭಿದಾನ ಅಭಿಧೇಯ ಭಾವವನ್ನು ಸ್ವಲ್ಪ ಹೇಳಬೇಕು. ನಮಗೆ ಎಷ್ಟಾಗುತ್ತದೋ, ಎಷ್ಟಾದರೆ ಅಷ್ಟು ನಾಳೆ ಹೇಳೋಣ. ಇದು ಹೇಳಿಬಿಟ್ರೆ ಅನುಭವ ಪ್ರಧಾನ ದೃಷ್ಟಿ ಮುಗಿಯುತ್ತದೆ, ಮೇನ್ ವೇದಾಂತದ ಭಾಗ ಮುಗಿಯುತ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ನಾಳೆ ಮತ್ತೆ 11ಕ್ಕೆ ಈ ವಿಷಯವನ್ನು ಮುಂದುವರಿಸ. ಈ ಅಭಿದಾನ ಅಭಿಧೇಯವೂ ಒಂದು ಚೆನ್ನಾಗಿದೆ. ಎನಿವೆ, ಈ ಅಭಿದಾನ ಅಭಿಧೇಯ ಹೇಳೋಣ. ದಿಸ್ ಇಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಮಾಂಡುಕ್ಯ ಮಂತ್ರದ ಫಸ್ಟ್ ಮಂತ್ರದಲ್ಲೇ, ಫಸ್ಟ್ ಎರಡು ಮಂತ್ರಗಳಲ್ಲೇ ಒಂದು ಹೇಳ್ತಾರೆ, ಅದೇ ಒಂದು ಪ್ರಕ್ರಿಯೆ. ಈ ಅಭಿದಾನ ಅಭಿಧೇಯ ಪ್ರಕ್ರಿಯೆ ತುಂಬಾ ಚೆನ್ನಾಗಿದೆ. ಇದು ಒಂದು ಈ ಅವಸ್ಥಾತ್ರಯ ಪ್ರಕ್ರಿಯೆಕ್ಕಿಂತ ಇನ್ನೊಂದು ಬಗೆ ಪ್ರಕ್ರಿಯೆ. ಇದು ಸಾಮಾನ್ಯವಾಗಿ ನಾವು ಐದು ಪ್ರಕ್ರಿಯೆಗಳೇ ಹೇಳ್ತೀವಿ, ಬಟ್ ದೇರ್ ಆರ್ ಸಣ್ಣ ಪ್ರಕ್ರಿಯೆಗಳು, ಮೈನರ್ ಪ್ರಕ್ರಿಯೆಗಳಿವೆ. ಈ ಅಭಿದಾನ ಅಭಿಧೇಯವು ಒಂದು ಇಂಟ್ರೆಸ್ಟಿಂಗ್ ಪ್ರಕ್ರಿಯೆ. ಅದನ್ನು ನಾಳೆ ಬೇಕಾದರೆ ಎರಡು ದಿವಸ ತಗೊಂಡಾದರೂ ಆ ಅಭಿದಾನ ಅಭಿಧೇಯ ಪ್ರಕ್ರಿಯೆ ಹೇಳೋಣ. ದಟ್ಸ್ ಆಲ್ಸೋ ಇಂಟ್ರೆಸ್ಟಿಂಗ್. ಓಕೆ. ಓ